ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರರೇ, ನಾವು ಕಳೆದ ಒಂದು ದಿನಗಳಲ್ಲಿ ಒಂದು ಆರನೇ ಒಂದು ವಾಲ್ಯೂಮ್ನ ಮೂರನೇ ಅಧ್ಯಾಯ ನೂತನ ಸೃಷ್ಟಿಯ ಒಂದು ಕರೆ ಎಂಬಂತ ಒಂದು ಪಾಠನ ಓದ್ತಾ ಬಂತಾ ಇದ್ರಿ. ಸೊ ನೋಡ್ಬೇಕಂದ್ರೆ ನಾವು ಮುಖ್ಯವಾಗಿ ನಾವು ಕಲ್ತಿರೋಂತ ಒಂದು ವಿಚಾರಗಳು ಏನಪ್ಪಾ ಅಂತಂದ್ರೆ, ಕಳೆದ ಒಂದು ದಿನಗಳಲ್ಲಿ ಯಾವ ತರ ಬಂದ್ಬಿಟ್ಟು ಕಾನ್ಸಕ್ರೇಟೆಡ್ ಮಾಡಿರೋಂತ ಒಬ್ಬ ವ್ಯಕ್ತಿಗೆ ಅನೇಕ ಶೋಧನೆಗಳು ಬರ್ತಾರೆ, ಯಾವ ರೀತಿ ಒಂದು ಶೋಧನೆಗಳನ್ನ ಬರ್ಬೋದು, ಅದನ್ನ ಯಾವ ರೀತಿ ಶೋಧನೆಗಳನ್ನ ಜಯಿಸ್ಬೇಕು ಅಂತ ಏನ್ ಮಾಡಿದಾರಲ್ಲಿ ಅಲ್ಲಿ ಅಲ್ಲಿ ಹೇಳಿದ್ದಾರೆ. ಅದರ ನೋಡ್ಬೇಕಾದ್ರೆ ನಾವು ಏನಾರ ಒಂದ್ಸತಿ ನಮ್ಮ ಬಲಹೀನತೆಯಿಂದ ನಾವು ಎದ್ದಿ ಬಿದ್ದಿ ಓಡ್ದವಾಗ ನಮ್ಗೇನಾಗ್ತಾರೆ ಅಂತಂದ್ರೆ, ನಾವು ಏನಂತಾರೆ ಪಾಪದಲ್ಲಿ ಬಿದ್ದು ಹೋಗ್ಬೇಕಾರೆ ನಮ್ಗೆ ಕೆಲವೊಂದ್ಸತಿ ನಿರಾಸೆ ಆಗ್ಬಿಡ್ತಾರೆ. ತಿರ್ಗಾ ನಾವು ಕರ್ತನ ಹತ್ರ ಹೋಗೋದಕ್ಕೆ ಒಂದು ಮನಸ್ಪೂರ್ವಕವಾಗಿ ಒಂದು ಧೈರ್ಯವಾಗಿ ಹೋಗೋದಿಕ್ಕೆ ಆಗಲ್ಲ. ಅವಾಗ ನಮ್ಗೇನಾಗ್ತದೆ ಅಂದ್ರೆ, ಅಯ್ಯೋ ನಾವೇನ್ ಮಾಡೋಣ, ದೇವ್ರಿಗೆ ತುಂಬಾ ಆಸಕ್ತಿಯಿಂದ ನಮ್ಮ ಒಂದು ಎಲ್ಲ ಒಂದು ಸಾಮರ್ಥ್ಯನ ಹಾಕಿ ನಾವು ದೇವ್ರಿಗೆ ಜಯ ಹೊಂದಿ ಆಮೇಲೆ ದೇವ್ರ ಹತ್ರ ಹೋಗೋಣ ಒಂದು ಪ್ರಾರ್ಥನೆಯಲ್ಲಿ ಅಂತಂದ್ಬಿಟ್ಟು ಒಂದು ಮನ್ಸು ಬರ್ತದೆ. ಪ್ರಾರ್ಥನೆ ಮಾಡಿದಿರಾ ಎಲ್ಲವನ್ನೂ ನಾವು ಏನ್ ಮಾಡೋಣ ದೇವ್ರಿಗೆ ನಮ್ಮ ಫೇತ್ಫುಲ್ನೆಸ್ ನೋಡ್ಸಿದ್ಮೇಲೆ ನಾವು ಪ್ರಾರ್ಥನೆ ಮಾಡೋಣ ಅಂತ ಅನ್ಸ್ತದ ನಮ್ಗೆ ಅಲ್ವರ. ಅವಾಗ ನಾವು ಏನ್ ಮಾಡ್ಬೇಕು, ಇದು ಸರಿನಾ ಈ ತರ ಬರೋದು, ನಾವ್ ಏನ್ ಮಾಡ್ಬೇಕು ಅವಾಗ? ಲಾಸ್ಟ್ ಟೈಮ್ ಓದೋದಿರಲ್ಲ, ಯಾರು ಹೇಳ್ತೀರಾ ಇದಕ್ ಸೊಲ್ಯೂಷನ್ ಏನು? ಏನ್ ಸೊಲ್ಯೂಷನ್? ಏನಪ್ಪ ಕ್ವಶನ್ ಅಂತಂದ್ರೆ, ಇವಾಗ ನಾವು ಇಕ್ಕಟ್ಟಾದ ಮಾರ್ಗದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಎದ್ದಿ ಬಿದ್ದಿ ಹೋಗ್ತಾ ಇರ್ತೀರಿ, ಅದರ ತುಂಬಾ ಸತಿ ಏನಾಗ್ತೀರಿ ಹೇಳೋದಕ್ಕಿಂತ ಬೆಳೆದೇ ಜಾಸ್ತಿ ಆಗ್ಬಿಡ್ತಾರೆ. ಅವಾಗ ಈ ಬಿದ್ದಿ ಬಿದ್ದಿ ಯಾವ ತರ ಆಗ್ಬಿಡ್ತಾರೆ ಅಂದ್ರೆ, ನಾವು ಪ್ರೇಯರ್ ಅಲ್ಲಿ ಹೋಗ್ಬಿಟ್ಟು ದೇವ್ರ ಹತ್ರ ಬಂದ್ಬಿಟ್ಟು ಇದನ್ನೆಲ್ಲ ಸಲ್ಲಿಸಿ ಆತನ ಒಂದು ಕೃಪೆನ ಕೇಳೋದಕ್ಕಿಂತ ಬದಲಾಗಿ ನಮಗೆ ಏನಾಗ್ಬಿಡ್ತಾರೆ ಅಂತ ಅಧಿಕವಾಗಿ ಅಂತಂದ್ರೆ, ನಾನು ಯೋಗ್ಯವಾಗಿ ದೇವ್ರಿಗೆ ಬದುಕಿಲ್ಲ, ನಾನು ದೇವ್ರಿಗೆ ಫೇತ್ಫುಲ್ನೆಸ್ ಪ್ರೂವ್ ಮಾಡಿಸಿದ್ಮೇಲೆ ನಾನು ಏನ್ ಮಾಡ್ತೀನಿ ದೇವ್ರ ಹತ್ರಕ್ಕೆ ಹೋಗಿ ನಮ್ಮ ಪ್ರಾರ್ಥನೆಗಳನ್ನ ಸಲ್ಲಿಸ್ತೀನಿ ಅಂತಂದ್ಬಿಟ್ಟು ಒಂದು ಒಂದು ಮನ್ಸು ಬರ್ತದೆ. ಬರ ದೇವ್ರಿಗೆ ನಾನು ಮಕ್ಕ ಮಾಡಿಸೋದಕ್ಕೂ ನಂಗೆ ಯೋಗ್ಯತೆ ಇಲ್ಲ, ನಾನು ಎಲ್ಲವನ್ನು ಜಯಿಸಿದ್ಮೇಲೆ ನಾನು ದೇವ್ರಿಗೆ ಫೇತ್ಫುಲ್ ಆಗಿ ಇದ್ದಿದ್ಮೇಲೆ ದೇವ್ರಿಗೆ ಏನ್ ಮಾಡ್ತೀನಿ ನಾನು ಮುಖವನ್ನು ನೋಡಿಸ್ತೀನಿ ಅಂತಂದ್ಬಿಟ್ಟು ಒಂದು ಮನ್ಸು ಬರ್ತದೆ. ಅವಾಗ ಇದು ಈ ತರ ಮಾಡೋದು ಸರಿನಾ ಅಥವಾ ನಾವ್ ಏನ್ ಮಾಡ್ಬೇಕು? ಕಳೆದ ವಾರ ಏನ್ ನೋಡಿದ್ರಿ? This is wrong, brother. ತಪ್ಪ್ರಿ. ಏನ್ ಮಾಡೋದು? We have to face it. ನಮ್ಗೆ ಏನ ಇದಾಗುತ್ತೆ ಅದನ್ನೆಲ್ಲ ದೇವ್ರ ಬಳಿ ಹೇಳ್ಕೋಬೇಕು, ಎಲ್ಲ ಕಷ್ಟಗಳನ್ನ. ಓಕೆ, ನಮ್ದೇ ಆದ ರೀತಿ ನಮ್ ಬಲ್ಲದಲ್ಲಿ ಏನು ಮಾಡಕ್ ಆಗೋದಿಲ್ಲ ಅಂತ, ಅದನ್ನ ಮಾಡಕ್ ಆಗುತ್ತ ಅಂತ ತಿಳ್ಕೊಂಡಿವ್ರಿ. ಓಕೆ, ಮ್ಯಾಗಿಸ್ಟರ್ ಹೇಳಿ. ನಾವು ಎಲ್ಲನ ಜಯಿಸ್ಬೇಕು ಬ್ರದರ್, ಪ್ರೀತಿಯಿಂದ ತಾಳ್ಮೆಯಿಂದ. ಓಕೆ, ಅನಿತಾ ಅಷ್ಟು ಹೇಳಿ. ನಾನು ನೀವ್ ಹೇಳಿದಂಗೇನೆ ಮಾಡುದು, ಆದ್ರೆ ಈಗ ಆಗ ಮಾಡಬಾರದು, ತಪ್ಪದು. ಓಕೆ ಓಕೆ, ಎಲ್ಲಪ್ಪ ಬ್ರದರ್ ಹೇಳಿ. ಬ್ರದರ್, ನಮ್ಮಿಂದ ಏನಾದ್ರೂ ನಾವು ದೇವ್ರಿಗೆ ಒಪ್ಪಿಸಿ ಕೊಡ್ಬೇಕ್ರಿ. ನಾವು ದೇವ್ರಿಗೆ ಒಪ್ಪಿಸಿದ್ರ ನಮ್ ಬಲಹೀನತೆ ನೋಡಿ ದೇವ್ರು ನಮ್ಗೆ ಸಹಾಯ ಮಾಡೇ ಮಾಡ್ತಾರೆ. ಓಕೆ ಗುಡ್, ಇದನ್ನ ಜಯಿಸೋದು ಹಿಂಗೆ. ಮತ್ತೆ ಸೊಲ್ಯೂಷನ್ ಏನಿದೆ, ಇದ್ಗೇನ್ ಮಾಡ್ಬೇಕು ಈ ತರ ಪ್ರಾಬ್ಲಮ್ ಬಂದಾವಾಗ? ನಾವು ಇದ್ಗೇನ್ ಫೇಸ್ ಮಾಡ್ಬೇಕು, ನಾವೇನ್ ಮಾಡ್ಬೇಕು? ಮೊದಲನೇದಾಗಿ ನಾವು ವಾಕ್ಯ ಪ್ರಯತ್ನ ಮಾಡ್ಬೇಕು. ನಮ್ಮಲ್ಲಿಂದ ಏನ್ ಭಯ ಆಗೋದಿಲ್ಲರಿ, ಎಲ್ಲ ನಾವು ದೇವ್ರಿಗೆ ಒಪ್ಪಿಸ್ಬೇಕು. ದೇವ್ರಿಗೆ ಒಪ್ಪಿಸಿ ನಾವು ಅವ್ರು ಹೇಳೋ ಆಜ್ಞೆಯನ್ನು ನಾವು ಕೈಗೊಂಡು ನಡೆಯಕ್ ನಾವು ಪ್ರಯತ್ನ ಮಾಡ್ಬೇಕು ಅಷ್ಟೇ ಹೊರತು ರೀ. ನಮ್ಮಲ್ಲಿಂದ ನಾವು ದೇವ್ರಿಗೆ ಒಪ್ಪಿಸಿದ್ರೆ ಅದು ದೇವ್ರ ನಮ್ಗೆ ಸಹಾಯ ಮಾಡೇ ಮಾಡ್ತಾರೆ. ಎಷ್ಟು ಕಷ್ಟ ಕೊಟ್ಬಿಟ್ಟಿಯಾ ಅಂತ ನಮ್ಗೆ ಒಂಥರ ನೀವ್ ಹೇಳ್ದಂಗೆ ಆಗುತ್ತೆ. ನಂಬಿಕೆ ತುಂಬಾ ತಪ್ಪು ಮಾಡಿಬಿಟ್ಟಿದೇವ ದೇವ್ರೆ, ನಾವು ವೆರಿ ಗುಡ್ ಕೇಳಲ್ವ ಏನ್ ಮಾಡ್ಬೇಕು? ಸಂದೇಹ ಬಂದಾಗ ಕ್ಷಮೆ ಕೇಳಿ ಮರೆ ಇಡ್ಬೇಕು ದೇವರಲ್ಲಿ. ಗುಡ್, ಆಮೇಲೆ ಹೇಳಿ ಮ್ಯಾಗಿಸ್ಟರ್ ಹೇಳ್ರಿ. ಅದೇ ನಂಬಿಕೆಯಿಂದ ನಡಿಬೇಕು ಬ್ರದರ್, ನಂಬಿಕೆ ಇರ್ಬೇಕು ಮುಖ್ಯ ನಮ್ಗೆ. ಸರಿ, ಓಕೆ. ಅನಿತಾ ಅಷ್ಟರ್ ಏನ್ ಹೇಳ್ತೀರಾ? ಅಷ್ಟೇನಾ? ಅದೇ ನೀವ್ ಹೇಳಿದಂಗೆ, ಅವಾಗ ನಾವು ತುಂಬಾ ತಪ್ಪು ಮಾಡಿಬಿಟ್ಟಿದ್ದೇವೆ ದೇವ್ರಿ, ನಮ್ ಪ್ರಾರ್ಥನೆ ಕೇಳಲ್ವಾ ಅಂತ ಅಲ್ಲಿವರೆಗೆ ಬರುತ್ತೆ ಮನ್ಸು. ಆದ್ರೂ ಹಾಗೆ ಮಾಡ್ಬಾರ್ದು, ಆ ಸಮಯದಲ್ಲಿ ನಾವು ಸೋತು ಹೋಗ್ತೀವಿ, ತುಂಬಾ ಬಿದ್ದು ಹೋಗ್ತೀವಿ. ಓಕೆ ಓಕೆ, ಸರಿ. ಅದಕ್ಕೆ ನಾವು ಲಾಸ್ಟ್ ಟೈಮ್ ಏನ್ ಮಾಡಿದ್ರಿ, ಬಗ್ಗೆ ಸೊಲ್ಯೂಷನ್ ಕೂಡ ನೋಡಿದ್ರಿ. ಏನಪ್ಪ ಮಾಡ್ಬೇಕು ಅಂದ್ರೆ, ದೇವ್ರು ನಮ್ಮಲ್ಲಿ ಫಾಲ್ಟ್ ಕಣ್ಣ ಕಂಡಿಕ್ ನೋಡ್ತಾ ಇಲ್ಲ, ನಮ್ಮಲ್ಲಿ ತಪ್ಪುಗಳನ್ನ ಕಂಡಿಡ್ದಿ ದೇವ್ರ ನಮ್ನ ಪಾಪಿ ಅಂತಂದ್ಬಿಟ್ಟು ದೋಷಿ ಅಂತ ನಮ್ಗೆ ಏನ್ ಮಾಡ್ತಾರೆ, ದೇವ್ರನ್ನ ಎಣಿಸ್ತಾ ಇಲ್ಲ. ಅದ್ ಬದಲಾಗಿ ದೇವ್ರ ನಮ್ಗೆ ಏನ್ ಮಾಡ್ತಾ ಇದಾರೆ ಅಂತಂದ್ರೆ, ಸಂಪೂರ್ಣವಾಗಿ ಸಹಾಯ ಕೊಟ್ಟು ಸಂಪೂರ್ಣವಾಗಿ ಜಯಿಸೋದಿಕ್ ಏನ್ ಮಾಡ್ತಾರೆ, ನಮ್ಗೆ ಸಹಾಯ ಮಾಡ್ತಾರೆ ದೇವ್ರು. ಪಾಪಿ ಆಗಿರ್ಬೇಕಾದ್ರೆ ಯೇಸು ಕ್ರಿಸ್ತನ್ ಕಳ್ಸ್ಕೊಟ್ಟು ನಮ್ಮ ಪ್ರೀತಿ ಮಾಡಿರೋ ದೇವ್ರು, ಇವಾಗ ನಮ್ನ ಅದಕ್ಕಿಂತ ಪ್ರೀತಿ ಮಾಡ್ತಾರೋ ಇಲ್ವಾ? ಇದು ನಮಗೆ ಚೆನ್ನಾಗಿ ಏನಾಗಬೇಕು ದೇವ್ರ ಬಗ್ಗೆ ಗೊತ್ತಿರ್ಬೇಕು. ಅದಕ್ಕೆ ನೋಡ್ಬೇಕಾದ್ರೆ ಈ ತರ ನಾವೇನಾರೋ ನಾವು ಪಾಪದಲ್ಲಿ ಬಿದ್ದಾವಾಗ
ಈ ಮಟ್ಟಿಗೆ ದೇವ್ ಕೃಪಾಸ್ತ್ರ ಹೋಗ್ಬಿಟ್ಟು ದೇವತೆಗೆ ಏನ್ ಕೇಳ್ಬೇಕು, ನಾವು ಇನ್ನ ಹೆಚ್ಚಿನಾಗೆ ದಯೆ, ಇನ್ನ ಹೆಚ್ಚಿನಾಗೆ ಒಂದು ಏನಂತಾರೆ ಬಲ ಏನ್ ಮಾಡಕ್ಕೊ ನಾವು ಕೇಳ್ಕೊಬೇಕು. ಅವಾಗ ದೇವ್ರು ನಮಗೆ ಕೊಡ್ತಾರ ಇಲ್ವೋ, ಜಯಿಸೋದಕ್ಕೆ ನಮ್ಗೆ ಶಕ್ತಿ ಕೊಡು ಅಂತಂದ್ರೆ ದೇವ್ರು ಇಲ್ಲ ಅಂತಂದ್ರೆ ಅದೇ ಖಂಡಿತವಾಗ ಹೇಳಲ್ಲ, ಖಂಡಿತವಾಗ ದೇವ್ರು ನಮ್ಗೆ ಸಹಾಯ ಮಾಡ್ತಾರೆ. ವೆರಿ ಗುಡ್ ಅಂದ್ರ ಸದ್ಯ ನೋಡ್ಬೇಕಾದ್ರೆ ಫಸ್ಟ್ ಏನ್ ಮಾಡ್ಬೇಕಂದ್ರೆ ನಾವು ಒಂದು ಪ್ರಾರ್ಥನೆಗಳನ್ನ ಮಾಡ್ಬೇಕು ಅಂತ ಹೇಳ್ತಾರ. ಇನ್ನ ಕೆಲವು ಜನಕ್ಕೆ ಹೆಂಗಿರ್ತಾರೆ ಅಂದ್ರೆ ಇನ್ನ ಕೆಲವೊಂದ್ಸತಿ ಯಾವ ತರ ಆಗ್ಬಿಡ್ತಾರೆ ಅಂದ್ರೆ ಪ್ರೇಯರ್ ಮಾಡ್ತಾ ಇರ್ತೀರಿ, ಆದ್ರೆ ನಮ್ಮ ಜೀವಿತದಲ್ಲಿ ದೇವ್ ನಮ್ಮನ್ನ ಒಂದು ಶಮಿಸಿ ತಿರ್ಗಾ ಆತನ ಒಂದು ಸನ್ನಿಧಾನಕ್ಕೆ ಕರ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು ನಮ್ಗೆ ಆ ಭರವಸೆನೇ ಇರೋದಿಲ್ಲ. ಅವಾಗ ಏನ್ ಮಾಡ್ಬೇಕು, ಇದಕ್ಕೇನ್ ಪ್ರಾಬ್ಲಮ್, ಈ ತರ ಪ್ರಾಬ್ಲಮ್ ಬರೋದಕ್ಕೆ ಏನ್ ಕಾರಣಗಳು, ಲಾಸ್ಟ್ ಟೈಮ್ ನೋಡಿದ್ಲ ಏನ್ ಕಾರಣಗಳು ಯಾರಿಗೆ ಹೇಳ್ತೀರಾ? ಕಾರಣ ಗೊತ್ತಿಲ್ಲ, ಸೊಲ್ಯೂಷನ್ ಹೇಳಿ ಬ್ರದರ್ ನೀವೇ. ಓಕೆ, ಫಸ್ಟ್ ಕಾರಣಗಳು ನೋಡೋಣ, ಆಮೇಲೆ ಸೊಲ್ಯೂಷನ್ ನೋಡೋಣ. ಯಾಕಂದ್ರೆ ಯಾರ ಕಾರಣಗಳು ಕಳೆದ ವಾರ ನೋಡಿರೋ ಕಾರಣಗಳು ಇದೆ, ಯಾರು ಯಾರಿಗಾರ ಜ್ಞಾಪನ ಇದೆಯಾ? ಸರಿ, ಏನಪ್ಪ ಕಾರಣಗಳು ಅಂತಂದ್ರೆ ಮೊದಲನೇದಾಗಿ ಬಂದ್ಬಿಟ್ಟು ಏನಕ್ಕೆ ದೇವರು ಒಂದು ಕ್ಷಮಾಪಣೆ ರಿಯಲೈಸ್ ಆಗೋದಿಲ್ಲ ಅಂದ್ರೆ ನಂಬಿಕೆಯಿಂದ, ಪೂರ್ಣ ನಂಬಿಕೆಯಿಂದ ಸಂದೇಹ ಪಡ್ತೀರಾ ಅವರ ದೇವತ ಮೊದಲನೇದಾಗಿ ಏನ್ ಮಾಡಿರಲ್ಲ, ಪ್ರಾರ್ಥನೆಗಳನ್ನ ಮಾಡಿರಲ್ಲ. ಅದರ ಎರಡನೇದು ಅಂದ್ರೆ ಅರ್ಥ ಏನಂದ್ರೆ ಸುಮ್ಮನೆ ಏನೋ ಕಾಟಚಾರಿಕೆ ಅಂದ್ರೆ ಏನೋ ದೇವರಿಂದ ನಾವು ಕ್ಷಮಾಪಣೆ ಪಡ್ಕೊಬೇಕು, ಇಲ್ಲ ಅಂದ್ರೆ ಶಿಕ್ಷೆ ಒಳಗಾಗ್ಬಿಡ್ತೀರಿ ಅಂತಂದ್ಬಿಟ್ಟು ಅದಕ್ಕೋಸ್ಕರ ಏನ್ ಮಾಡೋದು, ಒಂದು ದೇವತೆ ಏನ್ ಮಾಡೋದು, ಫರ್ಗಿವ್ನೆಸ್ ಕೇಳೋದು. ಅದರ ಇವಾಗ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಇವಾಗ ಯಾರೋ ಒಬ್ಬರ ಹತ್ರ ಸಾರಿ ಕೇಳ್ತೀರಿ, ಸಾರಿ ಕೇಳಂತ ಇಂಟೆನ್ಷನ್ ಏನಾಗಿರ್ತದೆ ಅಂತಂದ್ರೆ ಅಯ್ಯೋ ಇವನ್ನ ಕಳ್ಕೊಂಡ್ಬಿಡ್ತಿರಲ್ಲ ಅಂತಂದ್ಬಿಟ್ಟು ಸುಮ್ಮನೆ ಏನ್ ಮಾಡೋದು, ಕೇಳ್ಬೇಕಲ್ಲ ಅಂತ ಕೇಳೋದು. ಅದರ ಒಂದು ಇದು ಒಂದ್ ರೀತಿಯಲ್ಲಿ ಏನ್ರಿ ಒಂದ್ ಸಾರಿ ಕೇಳೋದು. ಅಂದ್ರೆ ನಿಜವಾದ ಒಂದ್ ಸಾರಿ ಅಂತಂದ್ರೆ ಮಾಡಿರೋ ತಪ್ಪು ನಿಜವಾಗ್ಲು ಆತರ ಮಾಡ್ಬಾರ್ದಾಗಿತ್ತು ಅಂತ ಏನ್ರಿ ಒಂದು ಒಂದು ದೀನ ಭಾವದಿಂದ ಕೇಳೋದು ಎರಡನೇ ಆಟಿಟ್ಯೂಡ್. ಇನ್ನೊಂದು ಏನು ಅಂತಂದ್ರೆ ಅಯ್ಯೋ ಇವನ್ ಎಲ್ಲಿ ಹೊಟ್ಟೋಗ್ಬಿಡ್ತಾನ, ಇವನ್ ನಮ್ಗೆ ಲಾಭ ಹೊಟ್ಟೋಗ್ಬಿಡ್ತದ, ಅದರ ಇವಂದ ಬೆನಿಫಿಟ್ ಗಳು ಹೊಟ್ಟೋಗ್ಬಿಡ್ತಾವ ಅಂತ ಏನ್ ಮಾಡೋದು, ಅದಕ್ಕೋಸ್ಕರ ಏನ್ ಮಾಡೋದು ಸ್ವಲ್ಪ ಕಾಟಾಚಾರಿಕೆ ಸಾರಿ ಅಂತ ಕೇಳೋದು. ಅವ್ರ ಅದಕ್ಕೆ ನೋಡ್ಬೇಕಾದ್ರೆ ಈ ಈ ಮೂರ್ ತರ ಒಂದು ಕ್ಷಮಾಪಣೆ ಕೇಳಂತ ವಿಧದಲ್ಲಿ ಯಾವ್ದು ಆಕ್ಚುಯಲ್ ಕರೆಕ್ಟ್? ಮಧ್ಯದಲ್ಲಿ ಹೇಳಿದ್ರಲ್ಲ ಅದೇ ಕರೆಕ್ಟ್. ಮನ್ಸಿಂದ, ಅಂದ್ರೆ ಮನಸ್ಪೂರ್ವಕವಾಗಿ ಅರ್ಥ ಮಾಡ್ಕೊಂಡು ಅದು ತಪ್ಪು ಒಂದಾದಂತ ರೀತಿಯಲ್ಲಿ ಅದ್ರ ಅದನ್ನ ಕೇಳ್ಕೊಳೋದೇನ್ರಿ ಇಂಪಾರ್ಟೆಂಟ್. ಅಂದ್ರ ಅಥವಾ ಏನ್ರಿ ಸುಮ್ನೆ ಏನೋ ಬೆನಿಫಿಟ್ ಆಗಿ ಅದು ಇಲ್ಲ ಶಿಕ್ಷೆ ಬಂದ್ಬಿಡ್ತದ ಅಂತಂದ್ಬಿಟ್ಟು ಇದಕ್ಕೋಸ್ಕರ ಕೇಳೋದು ಇದು ದೇವ್ರ ಮೆಚ್ಚಂತದ ಅಲ್ಲ ಅಂದ್ರ. ಸೊ ಅದಕ್ಕೆ ನೋಡ್ಬೇಕಾರೆ ಏನಕ್ಕೆ ರಿಯಲೈಸ್ ಆಗಲ್ಲ ಅಂದ್ರೆ ಮೊದಲನೇದಾಗಿ ಬಂದ್ಬಿಟ್ಟು ಇವ್ರಲ್ಲಿ ದೇವ್ರ ಮೇಲೆ ನಂಬಿಕೆ ಏನಾಗಿಲ್ಲ ಇರ್ಲಿ, ಯಾಕಂದ್ರೆ ಪ್ರಾಪರ್ ಆಗಿ ಕನ್ಫೆಸ್ ಮಾಡಿರಲ್ಲ. ಎರಡನೇದು ಒಂದನೇದು ಎರಡನೇದು ಅಂದ್ರೆ ಯಾರ ವಿರುದ್ಧವಾಗಿ ತಪ್ಪು ಮಾಡಿತಾರೋ ಅವ್ರ ಹತ್ರಕ್ಕೆ ಹೋಗಿ ಏನ್ ಮಾಡಿರಲ್ಲ ಇದನ್ನ ಸಾಧನೆ ಮಾಡಿರಲ್ಲ, ಅದರ ರಿಕನ್ಸಲ್ ಆಗಿರಲ್ಲ. ಅದೇನೋ ಅವ್ರ ಹತ್ರಕ್ಕೆ ಹೋಗ್ಬಿಟ್ಟು ಏನೇ ಇಬ್ರು ಏನ್ರಿ ಅದ ಸಂಧಾನ ಮಾಡ್ಕೊಂಡಿರಲ್ಲ, ಅವಾಗ ಏನಾಗಲ್ಲ ಅದು ಅದು ಪ್ರಯೋಜನ ಆಗೋದಿಲ್ಲ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಯೇಸು ಕ್ರಿಸ್ತ ಹೇಳ್ತಾರೆ ನೀವೇನ ಕಾಣಿಕೆ ಸಲ್ಲಿಸೋದಕ್ಕಿಂತ ಮುಂಚೆ ಏನ್ ಮಾಡಿ, ಒಬ್ಬ ಸಹೋದರನ ವಿರುದ್ಧವಾಗಿ ಏನಾಯ್ತು ಅಂದ್ರೆ ಏನ್ ಮಾಡಿ, ಕ್ಷಮೆ ಕೇಳಿ ಆತನೊಂದಿಗೆ ಒಂದಾದ್ರಿ ಅಂತ. ಅಲ್ವರ ಆತನೊಂದಿಗೆ ಏನ್ ಮಾಡಿ ನೀವು ಒಂದಾಗ್ರಿ, ಆಮೇಲೆ ಏನ್ ಮಾಡಿ ನಿಮ್ ಕಾಣಿಕೆ ಅಂತ ಅಂದ್ಬಿಟ್ಟು ದೇವರಿಗೆ ಸಮರ್ಪಿಸಿರಿ. ಕಣ್ಣು ಮುಂದೆ ಇರೋಂತ ಸಹೋದರನ ಪ್ರೀತಿ ಮಾಡದಿರೋನು ಹೇಗೆ ಪ್ರೀತಿ ಮಾಡ್ತಾನೆ ಅಲ್ವರ. ಸರಿ ನೋಡ್ಬೇಕು, ಕಣ್ಣು ಮುಂದೆ ಇರೋಂತ ಸಹೋದರನ ಪ್ರೀತಿ ಮಾಡೋದು ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ದೇವ್ರ ಏನ್ ಮಾಡ್ತಾರೆ ಸಹೋದರ ನಡುವೆ ಭಿನ್ನ ಅಭಿಪ್ರಾಯಗಳೆಲ್ಲ ಏನ್ ಮಾಡ್ತಾರೆ ಅನುಮತಿ ಕೊಡ್ತಾರೆ. ಏನಕ್ಕೆ ಅಂದ್ರೆ ನಮ್ಮ ನಿಜವಾದ ಪ್ರೀತಿಯನ್ನ ಏನ್ ಮಾಡಕ್ಕೆ ಟೆಸ್ಟ್ ಮಾಡೋದಕ್ಕೆ ಅದರ ಎರಡನೇದು. ಮೂರನೇದು ಏನಪ್ಪಾ ಅಂತಂದ್ರೆ ಏನ್ರಿ ಅವ್ರಿಗೆ ಬಂದ್ಬಿಟ್ಟು ದೇವ್ರಿಗೆ ಸಂಪೂರ್ಣವಾಗಿ ಏನ್ ಮಾಡಿಲ್ಲ ಒಪ್ಪಸ್ ಕೊಟ್ಟಿರಲ್ಲ, ಅಲ್ಲ ಏನ ಕಾನ್ಸಿಕ್ರೇಷನ್ ಮಾಡ್ಕೊಬೇಕು ಅಂತಂದ್ಬಿಟ್ಟು ಮಾಡಿದ್ದಾರೆ ಹೊರತು ಕಾನ್ಸಿಕ್ರೇಷನ್ ಪ್ರಾಪರ್ ಅಂಡರ್ಸ್ಟ್ಯಾಂಡಿಂಗ್ ಏನಿರಲ್ಲ ಅವಾಗಿರಲ್ಲ. ಅವಾಗ ಏನ್ ಮಾಡ್ಬೇಕು ಅಂದ್ರೆ ಈ ಕಾನ್ಸಿಕ್ರೇಷನ್ ಇಂದ ಏನು ಇದೊಂದು ಆಟ ಅಲ್ಲ ಅಂತಂದ್ಬಿಟ್ಟು ಅದ್ರ ಬಗ್ಗೆ ಒಂದು ಸರಿಯಾದ ಒಂದು ಪರಿಜ್ಞಾನ ಏನಾಗ್ಬೇಕು ಅವ್ರಿಗೆ ಬರಬೇಕು. ಇದು ಏನ್ರಿ ಇದಕ್ಕೆಲ್ಲ ಏನಪ್ಪ ಸೊಲ್ಯೂಷನ್ಸ್ ಅಂದ್ರೆ ಏನ್ ಮಾಡ್ಬೇಕು ಅದಕ್ಕೆ ಸರಿಯಾಗಿ ಸ್ಟೆಪ್ಸ್ ಗಳಿಗೆ ಮಾಡಕ್ ನಾವು ತಗೊಬೇಕು. ಯಾರೋ ವಿರುದ್ಧವಾಗಿ ತಪ್ಪು ಮಾಡಿದ್ರೆ ಏನ್ ಮಾಡ್ಬೇಕು ಅವ್ರ ಹತ್ರ ಹೋಗ್ಬಿಟ್ಟು ಕ್ಷಮೆ ಕೇಳಂತ ಉದ್ದೇಶ ಕೂಡ ಹೆಂಗಿದೆ ಅಲ್ವರ, ಕಾಟಾಚಾರ ಕೇಳ್ತಾ ಇದ್ದೀರಾ ಅಥವಾ ಬೆನಿಫಿಟ್ ಗಾಗಿ ಕೇಳ್ತಾ ಇದ್ದೀರಾ ಅಥವಾ ನಿಜವಾಗ್ಲೂ ಮನಸ್ಸಿಂದ ಕೇಳ್ತಾ ಇದ್ದೀರಾ ಅಂತಂದ್ಬಿಟ್ಟು ಪೂರ್ಣ ಒಂದು ಕಾರಣಗಳಿಂದ ನಾವು ಯಾವ್ದನ್ನ ಮಾಡ್ತಾ ಇದೀರಿ ಅದನ್ನ ಏನ್ ಮಾಡಕ್ಕೋ ವ್ಯವಸ್ಥೆ ಮಾಡಕ್ಕೋ. ನೋಡಿ ಇವಾಗ ಸ್ಕೂಲಲ್ಲಿ ಒಬ್ಬ ಹುಡುಗನ ಕಾಪಿ ಹೊಡೆದು ಇಟ್ಬಿಟ್ರೆ ಅವ್ನ ಸಾರಿ ಕೇಳ್ತಾನೆ, ಅವ್ನ ಏನಕ್ಕೆ ಸಾರಿ ಕೇಳ್ತಾನೆ, ಆದ್ಮೇಲೆ ಅದನ್ನ ಪರೀಕ್ಷೆನ ನಿಲ್ಲಿಸ್ಬಿಡ್ತಾರಲ್ಲ, ಕಳ್ಕೊಂಡ್ಬಿಡ್ತೀನಲ್ಲ ಯೋ ಹೋಗ್ಬಿಡ್ತಾವಲ್ಲ ಫೇಲ್ ಆಗ್ಬಿಡ್ತೀನಲ್ಲ ಅಂತ. ಅದೇ ಆಫೀಸ್ ಅಲ್ಲಿ ಏನಾದ್ರು ತಪ್ಪು ಮಾಡ್ಸಿಗೆ ಹಾಕೊಂಡ್ರೆ ಅಲ್ಲಿ ಸಾರಿ ಕೇಳ್ತೀರಿ ಏನಕ್ಕೆ ಅಲ್ಲಿ ಏನು ಭಯ ನೌಕರಿ ಹೋಗುತ್ತ
ಅಲ್ಲ ಅದಕ್ಕೆ ಹೊಸ ಕೇಳೋದು ಅದರ ಇಲ್ಲ ಎಲ್ಲರ ಮುಂದೆ ಅವಮಾನ ಮಾಡ್ಬಿಡ್ತಾರಲ್ಲ ಅಂತ ಏನ್ ಮಾಡ್ತಾರೆ ಅವಮಾನ ಆಗ್ಬಿಡ್ತಾರಲ್ಲ ಅಂತ ಮಾಡ್ದ ಸಾರಿ ಕೇಳೋದು ನಿಜವಾಗ್ಲೂ ಸಾರಿ ಕೇಳೋದು ಹೆಂಗಿರ್ಬೇಕಂದ್ರೆ ಮಾಡಿರೋ ತಪ್ಪು ಏನ್ರೆ ನಿಜವಾಗೂ ಅನ್ನ ಅರ್ಥ ಮಾಡ್ಕೊಂಡು ರಿಯಲೈಸ್ ಮಾಡ್ಕೊಂಡು ಅದರ ಅದನ್ನ ಬಿಟ್ಟು ಹೊರಗಡೆ ಬರೋಂಥ ರೀತಿಲಿ ಮಾಡಕೋ ನೋಟ್ಸ್ ಅಂತ ರೀತಿಲಿ ಏನಾಗಿರ್ಬೇಕು ಇರ್ಬೇಕು ಇದನ್ನೇ ಜೀಸಸ್ ಕ್ರಿಸ್ಟ್ ಪೀಟ್ರಲ್ಲಿ ಕಂಡಿದ್ದು ಪೀಟ್ರು ಮೂರು ಸೇರಿ ನಿರಾಕರಿಸ್ತಾರೆ ಯೇಸುಕ್ರಿಸ್ತ ಸುಮ್ಮನೆ ತಿರುಗಿ ನೋಡ್ತಾರೆ ತಿರುಗಿ ನೋಡಿದ ತಕ್ಷಣ ಯೇಸುಕ್ರಿಸ್ತ ಗೊತ್ತಾಗೋಯ್ತು ಇವನು ಬಲಹೀನತೆ ಮಾಡಿಬಿಡಿದ್ದಾನೆ ಅಂತ ಅದೇ ಥರ ಪೀಟ್ರ್ ಕೂಡ ಏನು ಮಾಡಿದ್ರು ತನ್ನ ಒಂದು ದೃಷ್ಟಿಯಲ್ಲೇ ಅವರು ಆ ನೋಟದಲ್ಲೇ ವ್ಯಕ್ತಪಡಿಸ್ಬಿಟ್ರು ನಾ ಮಾಡಿದ್ದು ತಪ್ಪು ಅಂತ ಅದು ಸಾಕಷ್ಟು ಆಗಿತ್ತು ಯೇಸುಕ್ರಿಸ್ತನಿಗೆ ಮಾತಾಡೋಂಥ ಅವಶ್ಯಕತೆನೇ ಇರಲಿಲ್ಲ ಇನ್ನೊಂದ್ಸತಿ ಯೇಸುಕ್ರಿಸ್ತನ ಆ ಥರ ಪೀಟ್ರ್ ಯಾವಾಗಾರು ರಿಜೆಕ್ಟ್ ಮಾಡಿದ್ರ ಅಂತಂದ್ರೆ ನಾವೆಲ್ಲೂ ನೋಡಲೇ ಇಲ್ಲ ಅಲ್ದ್ರೆ ಅದು ನೋಡ್ಬೇಕಾದ್ರೆ ಪೀಟ್ರ್ ಅಷ್ಟು ಬೋಲ್ಡ್ ಆಗಿ ಏನ್ ಮಾಡ್ತಾರೆ ಸುವಾರ್ತೆನ ದೇವ್ರು ಯಾರ ಮುಖಾಂತರ ಸಾರ್ತಾರೆ ಅಂದ್ರೆ ಅಪೋಸ್ಟ್ಲ್ ಪೀಟ್ರ್ ಮುಖದ ಸಾರ ಅದ್ ನಾವ್ ಏನ್ ಮಾಡ್ತೀವಿ ನಾವು ಸತ್ಯವೇದ್ದಲ್ಲಿ ನಾವ್ ನೋಡ್ತೀರಿ ಅದರ ಅದಕ್ಕೆ ಯೋಹಾನ ಮತ್ತೆ ಪೀಟರ್ ಆಲೈಕ್ ಹೋಗ್ತಿರ್ಬೇಕು ಕುಂಟ ಇರ್ತಾನೆ ಭಿಕ್ಷಿಕ ಹೆಂಗ್ ಕೇಳ್ತಾನೆ ಅಯ್ಯೋ ದಯವಿಟ್ಟು ನಮ್ಗೆ ಭಿಕ್ಷೆ ಹಾಕಿ ಅಂತ ಹೇಳ್ಬೇಕ್ರಿ ಇಬ್ರು ಏನ್ ಹೇಳ್ತಾರೆ ನೋಡಪ್ಪ ನತ್ತ ದುಡ್ಡು ಹಣಕಾಸೆಲ್ಲ ಏನಿಲ್ಲ ಏನಿಲ್ಲ ಅರೆ ಯೇಸುಕ್ರಿಸ್ತ ನಮ್ದಲ್ಲಿ ಹೇಳ್ತೀನಿ ಎದ್ ನಿಂತ್ಕೋ ಅಂತ ಅಂದ್ಬಿಟ್ಟು ಅದರ ಯೋಚನೆ ಮಾಡಿ ಅದನ್ನ ಹೇಳ್ಬೇಕು ಅಂದ್ರೆ ಏನು ಒಂದು ಕರೇಜ್ ಬೇಕಾದ್ರ ಒಂದು ಏನ್ ಬೇಕು ದೇವ್ರ ನಂಬಿಕೆ ಇದ್ರೇನೆ ಆ ಧೈರ್ಯ ಬರಕ್ ಏನಾಗೋದಕ್ಕೆ ಸಾಧ್ಯ ಅಲ್ವರ ಸತಿ ನೋಡ್ಬೇಕಾದ್ರೆ ಇದು ಇದನ್ನ ಬೆಳೆಸ್ಕೊಬೇಕು ಅಲ್ವರ ಆಮೇಲೆ ನಂಬಿಕೆ ಅಥವಾ ಕಾನ್ಸಿಕ್ರೇಷನ್ ಸರಿಯಾಗಿ ಮಾಡಿಲ್ಲ ಅಂದ್ರೆ ಅದನ್ನ ಸರಿಯಾಗಿ ಮಾಡ್ಬೇಕು ದೇವ್ರಿಗೆ ಒಪ್ಪಿಸ್ಕೊಡೋರಾಗಿರ್ಬೇಕು ಅವರ ಶಿಷ್ಯನ್ಗಳು ಯೇಸುಕ್ರಿಸ್ತ ಸತ್ಮೇಲೆ ಏನ್ ಮಾಡಿದ್ರು ಎಲ್ಲರೂ ಅವರಷ್ಟಕ್ಕೆ ಅವ್ರಿಗೆ ದಿಕ್ಕಲ್ಲಿ ಹೋಗ್ಬಿಟ್ರು ಅರೆ ಯೇಸುಕ್ರಿಸ್ತ ಪುನರ್ತನಾಗಿ ಕಾಣಿಸ್ಕೊಂಡಿದ ತಕ್ಷಣ ಏನ್ ಮಾಡಿದ್ರಂತೆ ಅವರ ನೆಟ್ಟಿಗೆ ವಾಪಸ್ಸು ತನ್ನ ಒಂದು ಕಾನ್ಸಿಕ್ರೇಷನ್ನ ಪವಿತ್ರಾತ್ಮ ಹೊಂದಿದ್ಮೇಲೆ ಅದರ ಪ್ರಕಾರ ಯೋಗ್ಯವಾಗಿ ನಡೆಯಕ್ಕೆ ಏನ್ ಮಾಡ್ತಾರೆ ಶುರು ಮಾಡ್ತಾರೆ ಇದನ್ನು ಮಾಡ್ಬೇಕಾದ್ರೆ ಕೆಲಸ ಓಕೆ ಇವಾಗ ಇನ್ನೊಂದು ಕೇಸ್ ಹೋದಾನ ನಮ್ಮ ಜೀವಿತದಲ್ಲಿ ಬರೋಂಥ ಅನೇಕ ಶೋಧನೆಗಳು ದೇವರಿಗೆ ಒಪ್ಪಿಸ್ಕೊಟ್ಟಿದ್ಮೇಲೆ ಬರೋಂಥ ಇನ್ನೊಂದು ಶೋಧನೆ ಯಾವುದು ಅಂತಂದ್ರೆ ಇಂಗ್ಲಿಷಲ್ಲಿ ಪೇಜ್ ನಂಬರ್ 148 ಕನ್ನಡದಲ್ಲಿ ಪೇಜ್ ನಂಬರ್ 80 ಅರ ಯಾರ ವಾಲ್ಯೂಮ್ ಓದಾಗಿದೆ ಕೈಗಳೆತ್ತಿ ಓ ಯಾರು ಓದಲ್ವಾ ಸರಿ ಬಿಡಿ ಹಾ ಓಕೆ ಅಮೃತ ಓದ್ತೀರಾ ಗೊತ್ತಾಯ್ತಾ ಇಲ್ಲಿ ಅಂತ ರೈಟ್ ಹ್ಯಾಂಡ್ 80ನೇ ಪುಟ ರೈಟ್ ಹ್ಯಾಂಡ್ ಸೈಡ್ ಮೊದಲು ಎರಡನೇದು ನಡುವೆ ಇರೋಂತ ಒಂದು ಪ್ಯಾರಾಗ್ರಾಫ್ ಇಲ್ಲಿ ಅಂತ ಬರ್ತಾ ನೋಡಿ ಮೊದಲು ಇಲ್ಲಿ ಹೇಗೋ ಅವರುಗಳು ತಮ್ಮ ತಪ್ಪು ಕ್ರಮಗಳಿಗೆ ಪಶ್ಚಾತ್ತಾಪದ ಪ್ರಮಾಣವನ್ನು ನೀಡುವ ಮತ್ತು ಸರಿಯಾದ ಮಾರ್ಗದಲ್ಲಿ ನಡೆಯುತ್ತೇವೆಂಬ ಮತ್ತು ಕರ್ತನಲ್ಲಿ ವಿಶ್ವಾಸವನ್ನು ಮುಂದುವರಿಸುವ ಹೃದಯದ ಬಯಕೆಯನ್ನು ತೋರಿಸುವ ತನಕ ಆದಾಗ್ಯೂ ಅವರು ಬಾಹ್ಯ ರೂಪದಲ್ಲಿ ಅವರ ಐಹಿಕ ಬಲಹೀನತೆಗಳನ್ನು ಹತೋಟಿಯಲ್ಲಿಡುವ ನಿರೂಪಣೆಯನ್ನು ತೊರೆಯದೆ ಹೊರತು ಸ್ಪಷ್ಟವಾಗಿ ಅವರ ಒಂದ್ ನಿಮಿಷ ಕಣಮ್ಮ ಅದರ್ ಕ್ಲಾಸ್ ಆಫ್ ಕಾನ್ಸಿಕ್ಯೂಟಿವ್ ಸ್ಪಿರಿಚುಲಿ ಒಂದ್ ನಿಮಿಷ ಹೇಳಿ ಪ್ರತಿಷ್ಠೆ ಹೊಂದಿದ ಅಲ್ಲಿಂದ ಸ್ಟಾರ್ಟ್ ಮಾಡ್ಬೇಕು ಕರೆಕ್ಟ್ 80ನೇ ಪೇಜ್ ಅಲ್ಲಿ ಸ್ಟಾರ್ಟಿಂಗ್ ಪ್ಯಾರಾಗ್ರಾಫ್ ಇನ್ನೋದಮ್ಮ ಮೊದಲನೇದು ಪ್ರತಿಷ್ಠೆ ಹೊಂದಿದ ಆದರೆ ಆತ್ಮಿಕವಾಗಿ ರೋಗಕ್ಕೆ ತುತ್ತಾಗಿರುವ ಮತ್ತೊಂದು ವರ್ಗದವರಿಗೆ ಪರಿಗಣನೆಯ ಅಗತ್ಯವಿದೆ ಇವರುಗಳು ಸಹಜವಾಗಿ ನಂಬಿಕೆಯಿಂದ ನೀತಿ ನಿರ್ಣಯ ಹೊಂದಿಕೊಂಡು ತಮ್ಮ ಪ್ರತಿಷ್ಠೆಯಲ್ಲಿ ನಿಷ್ಠೆಯುಳ್ಳವರಾಗಿದ್ದು ತಮ್ಮ ಶಾರೀರಿಕ ಐಹಿಕ ಇಚ್ಛೆಗಳನ್ನು ನಿಯಂತ್ರಣಗೊಳಿಸುವಲ್ಲಿ ಯಾವ ಪ್ರಗತಿಯನ್ನು ಮಾಡದವರಾಗಿ ಕಂಡುಬರುತ್ತಾರೆ ನಿಜವಾಗಿಯೂ ಕೆಲವೊಂದು ಸಂದರ್ಭಗಳಲ್ಲಿ ದೇವರ ಒಳ್ಳೆಯತನ ಮತ್ತು ಕರುಣೆಯಲ್ಲಿ ಅವರ ನಂಬಿಕೆಯು ಅಂಜಿಕೆಯನ್ನು ತಡೆಹಿಡಿದಾಗ್ಯೂ ಅವರನ್ನು ಅವರು ಈ ಮೊದಲು ದೇವರ ಬಗ್ಗೆ ಅಲ್ಪ ಜ್ಞಾನ ಉಳ್ಳವರಾದ ಹೆಚ್ಚಾದ ಲೌಕಿಕ ಬಲಹೀನತೆಯ ದೆಸೆಯಿಂದ ಶೋಧನೆಗಳಿಗೆ ಗುರಿ ಮಾಡುತ್ತದೆ ಅವರುಗಳು ತಮಗಾಗಿ ಮಾತ್ರವಲ್ಲ ತಮ್ಮ ಸಂಪರ್ಕದಲ್ಲಿರುವ ಇಡೀ ನಂಬಿಗಸ್ತ ಮನೆವಾರ್ತೆಯವರಿಗೆ ಬಹಳಷ್ಟು ಕಷ್ಟಕರವಾದ ಅನುಭವ ಉಳ್ಳವರಾಗಿದ್ದು ಅವರ ಜೀವನವು ವಿಫಲತೆಗಳ ಮತ್ತು ಪಶ್ಚಾತ್ತಾಪಗಳ ತರಮಾಲೆಯಾಗುತ್ತದೆ ಕೆಲವರು ಆರ್ಥಿಕ ಮುಗ್ಗಟ್ಟಿಗೆ ಮತ್ತೆ ಕೆಲವರು ಸಾಮಾಜಿಕ ದೋಷಕ್ಕೆ ಬಲಿಯಾಗುತ್ತಾರೆ ಓಕೆ ಥ್ಯಾಂಕ್ ಯು ಸೊ ಅದೇ ನೋಡ್ಬೇಕ್ರೆ ಇನ್ನೊಂದು ಒಂದು ಗುಂಪಿದೆ ಅವ್ರಿಗೆ ಒಂಥರ ವೀಕ್ನೆಸ್ ಯಾವ ತರ ವೀಕ್ನೆಸ್ ಅಂತಂದ್ರೆ ಅವ್ರಿಗೆ ದೇಹದಲ್ಲಿ
ಏನ್ರಿ ಇರೋಂತ ಒಂದು ಬಲಹೀನತೆಗಳು ಅಂದ್ರೆ ಅವ್ರ ದೇಹಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ಗುಣಲಕ್ಷಣಗಳು ಕೆಲವೊಂದು ಕಾರ್ಯಗಳನ್ನ ಅವ್ರಿಗೆ ಏನ್ ಮಾಡಿದ್ರಿ ಕಂಟ್ರೋಲ್ ಮಾಡಕ್ಕೆ ಆಗೋದಿಲ್ಲ. ಅದರ ಕೆಲವು ಜನಕ್ಕೆ ಕೋಪ ಇರ್ಬೋದು, ಕೆಲವು ಜನಕ್ಕೆ ದ್ವೇಷ ಇರ್ಬೋದು, ಅದರ ಕೆಲವು ಜನಕ್ಕೆ ಏನ್ರಿ ಬೇರೆ ಬೇರೆ ರೀತಿಯಲ್ಲಿ ದುಡುಕಿ ಮಾತಾಡೋಂಥದ್ದಿರ್ಬೋದು, ಅದರ ಕೆಲವು ಜನ ಏನ್ರಿ ಇಲ್ದಿದೆಲ್ಲ ಏನೋ ಅಂತ ಮಾತಾಡ್ತಾರಂತ ಒಂದು ಗುಣಗಳಿರ್ಬೋದು ಅಲ್ವರ. ಆ ಥರ ಬೇರೆ ಬೇರೆ ಒಂದು ಗುಣಗಳು ಏನಾಗಿರ್ಬೋದು ಅವ್ರಿಗೆ ಇರ್ಬೋದು. ಇದು ಏನ್ರಿ ಒಂದು ದೈಹಿಕದಲ್ಲಿ ಅಂದ್ರ ಮಾನಸಿಕವಾಗಿ ಇರುವಂತ ಒಂದು ಕೆಲವೊಂದು ಏನಂತಾರೆ ಕ್ಯಾರೆಕ್ಟರ್ಗಳು ಅಲ್ವರ. ಇದು ಬೈ ಹ್ಯೂಮನ್ ಟೆಂಡೆನ್ಸಿ ಅಂದ್ರೆ ಇನ್ಹೆರಿಟ್ ಆಗಿ ಅವ್ರಿಗೆ ಆ ಒಂದು ಹೈಲೈಟ್ ಆಗಿರೋಂತ ಒಂದು ಕ್ಯಾರೆಕ್ಟರ್ ಏನಾಗಿರ್ಬೋದು ಅದು ಅದು ಇರ್ಬೋದು ಅದರ. ಇವ್ರಿಗೆಲ್ಲ ಏನು ಅಂತಂದ್ರೆ ಏನೇ ಎಷ್ಟೇ ಒಂದು ವಾಕ್ಯದಲ್ಲಿ ಏನು ಹೇಳಿದ್ರು ಸರಿ ಇವ್ರಿಗೆ ಈ ವಿಚಾರದಲ್ಲಿ ಕಂಟ್ರೋಲ್ ಏನಾಗಿರಲ್ಲ ಅಲ್ಲಿರಲ್ಲ. ಯಾಕಿರಲ್ಲ ಅಂತಂದ್ರೆ ನೋಡ್ಬೇಕಾದ್ರೆ ಇವರು ದೇವರ ಒಂದು ಫರ್ಗಿನೆಸ್ ನ ಹೊಂದ್ಕೊಂತ ಇರ್ತಾರೆ, ದೇವತಾ ಪ್ರಾರ್ಥನೆಗಳ ಮಾಡ್ತಾ ಇರ್ತಾರೆ, ಮಿಸ್ಟೇಕ್ ಮಾಡ್ತಾನೆ ಇರ್ತಾರೆ. ಆದ್ರೆ ಇವ್ರು ಏನ್ ಮಾಡ್ತಾರೆ ಇದನ್ನ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ತಗೊಂಡ್ಬಿಟ್ಟವ್ರೆ. ಅದರ ಮಾಡಿದೆಲ್ಲ ಮಾಡ್ಬಿಡ್ತೀವಿ ಪರವಾಗಿಲ್ಲ ಬಿಡೋ, ಏನ್ ಮಾಡ್ಕತ್ತ ಔಟ್ ಆಫ್ ವೀಕ್ನೆಸ್ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾನೆ ಇರೋದು. ತಿರ್ಗಾ ದೇವತ್ರ ಹೋಗ್ಬಿಟ್ಟು ಏನ್ ಮಾಡ್ತು ಫರ್ಗಿವ್ನೆಸ್ನ ಕೇಳ್ತಾನೆ ಇರೋದು, ಹೊಂತಾನೆ ಇರೋದು, ತಿರ್ಗಾ ಅದನ್ನೇ ಏನ್ ಮಾಡ್ತಾ ಇರೋದು ಅದನ್ನೇ ಮಾಡ್ಕೊಂಡೇ ಹೋಗ್ತಾ ಇರೋದು. ಇದರಿಂದ ಏನಾಗ್ತಾರೆ ಅಂತಂದ್ರೆ ಇದು ಅವರು ಮಾಡೋಂತ ಕೆಲವೊಂದು ವಿಚಾರಗಳು ಅವ್ರಿಗೆ ಮಾತ್ರ ಅಲ್ಲ ಅವ್ರಿಗೆ ಸಂಬಂಧಪಟ್ಟಂತ ಅನೇಕ ಜನಗಳಿಗೂ ಅದೇನ್ ಮಾಡ್ತಾ ಇರೋದು ತೊಂದರೆಗಳನ್ನ ಏನ್ ಮಾಡ್ತಾರೆ ಈಡ್ ಮಾಡ್ತದೆ ಅದರ. ಅದಕ್ಕೆ ನೋಡಿ ಅಂತೀನಿ ಏನ್ರಿ ಇಂಥವ್ರು ಯಾರೋ ಒಬ್ರು ನಮ್ ನಡುವೆ ಇದ್ರೆ ಅಥವಾ ನಮ್ಮಲ್ಲಿ ಯಾರೋ ಒಬ್ರು ಆತರ ಇದ್ರೆ ಅಥವಾ ಏನೋ ಒಂದು ಗ್ರೂಪ್ ಅಲ್ಲಿ ಅದರ ಈ ತರ ಒಬ್ರು ಯಾರೋ ಇದ್ದ ಅಂತಂದ್ರೆ ಅವಾಗ ಏನಾಗ್ತಂದ್ರೆ ಇದು ಯಾರಿಗೆ ಎಫೆಕ್ಟ್ ಅಂತಂದ್ರೆ ಎಲ್ಲಾರ್ಗೇನ್ರಿ ಒಂದು ಎಫೆಕ್ಟ್ ಅಲ್ವರ. ಎಲ್ಲರಿಗೂ ಮಾತ್ರ ಅಲ್ಲ ಅವ್ರಿಗೂ ಕೂಡ ಏನ್ರಿ ಒಂದು ಪರ್ಸ್ನಲ್ ಒಂದು ಡ್ಯಾಮೇಜ್ ಏನ್ ಮಾಡ್ತಾರೆ ಅಂತವ್ರು ಕ್ರಿಯೇಟ್ ಮಾಡ್ತಾರ. ಅದಕ್ಕೆ ಇದು ಯಾವ್ಯಾವ ವಿಚಾರದಲ್ಲಿ ಬರ್ಬೋದು ಅಂತಂದ್ರೆ ಕೆಲವು ಜನಕ್ಕೆ ಏನಾಗ್ಬೋದು ಅಂತಂದ್ರೆ ಫೈನಾನ್ಸ್ ಮ್ಯಾಟರ್ಗಳಲ್ಲಿ ಏನ್ ಮಾಡೋದು ಪ್ರಾಬ್ಲಮ್ಸ್ ಬರೋದು, ಕೆಲವು ಜನಕ್ಕೆ ಸೊಸೈಟಿಯಲ್ಲಿ ಸಮಾಜದಲ್ಲಿ ಅದರ ಒಂದು ನಯನಾಜಕ ಅಂತ ಒಂದು ಜೀವಿತ ನಡೆಸೋದಕ್ಕೆ ಏನಾಗಲ್ಲ ಆಗೋದಿಲ್ಲ ಅದರ. ಕೆಲವು ಜನಕ್ಕೆ ಬೇರೆ ಬೇರೆ ರೀತಿಯಲ್ಲಿ ಏನಾಗ್ಬೋದು ಪ್ರಾಬ್ಲಮ್ಗಳು ಬರ್ಬೋದು ಅಲ್ವರ. ಅದಕ್ಕೆ ಏನ್ರಿ ಕೆಲವು ವಿಚಾರಗಳು ಮಾತಿಂದ ಹಾಳು ಮಾಡ್ಕೊಳಕ್ಕೆ ಏನಿರ್ತಾರೆ ಸಾಧ್ಯತೆಗಳು ಇರ್ತಾರೆ. ಕೆಲವೊಂದು ಬಂದ್ಬಿಟ್ಟು ನಮ್ಮ ದುರಾಸೆಯಿಂದ ಹಾಳು ಮಾಡ್ಕೊಳಕ್ಕೆ ಏನಾಗಿರ್ತಾರೆ ಒಂದು ಸಾಧ್ಯತೆಗಳಿರ್ತಾರೆ. ಇವೆಲ್ಲ ಏನಂದ್ರೆ ಒಂದು ಮಾಂಸದಲ್ಲಿ ಬಂದಿರೋ ಒಂದು ಬಲಹೀನತೆಗಳು. ಇವಾಗ ನೋಡಿ ಇವಾಗ ಆಸೆ ಅಂತ ಅಂದ್ಬಿಟ್ಟು ಎಲ್ಲರಿಗೂ ಇರ್ತಾರೆ, ಯಾರಿಗೂ ಇಲ್ದಿರೋದಿಲ್ಲ. ಆದ್ರೆ ಇದು ದುರಾಸೆಯಾಗಿ ಯಾವಾಗ ಬೆಳೀತದೋ ಅನ್ಕಂಟ್ರೋಲ್ಡ್ ಆಗಿ ಹೋಗ್ಬಿಡ್ತಾರೆ ಅವಾಗ ಏನಾಗ್ತದೆ ಅಂದ್ರೆ ಏನ್ರಿ ಇದು ನಮ್ಮ ಒಂದು ಆ ಒಂದು ದುರಾಸೆನ ನಾವು ನೆರವೇರಿಸೋದಿಕ್ಕೆ ಏನ್ ಮಾಡ್ತೀರಿ ಎಲ್ಲಾ ರೀತಿ ಮೋಸ ಅಂತ ಒಂದು ಕೆಲಸಗಳಿಗೆ ಮಾಡ್ತೀರಿ ಅವ್ರು ಕೈ ಹಾಕ್ತೀರಿ ಅದರ. ಅವಾಗ ಪ್ರಾರ್ಥನೆ ಮಾಡ್ತಾ ಇತ್ತು ದೇವತಾ ಫರ್ಗಿನೆಸ್ ಕೇಳ್ತಾ ಇತ್ತು ತಿರ್ಗಾ ಅದೇ ಮಾಡ್ತಾ ಇತ್ತು ಮಿಸ್ಟೇಕ್ ನ ಮಾಡ್ತಾ ಇತ್ತು. ಇವಾಗ ಏನಾಗ್ಬಿಡ್ತಾರೆ ಅಂತಂದ್ರೆ ಇದು ಇವ್ರು ಮಾಡಿರೋಂತ ಒಂದು ಕೆಲ್ಸದಿಂದ ಅವ್ರಿಗೆ ಮಾತ್ರ ಅಲ್ಲ ಇಡೀ ಸಭೆಯವ್ರಿಗೆ ಏನಾಗ್ತಾರೆ ಇಲ್ಲಿ ಎಫೆಕ್ಟ್ ಆಗೋದಕ್ಕೆ ಅಲ್ಲಿ ಶುರು ಆಗ್ತದೆ. ಅಂದ್ರೆ ಅದು ಬೇರೆ ಬೇರೆ ರೀತಿಯಲ್ಲಿ ಬಲಹೀನತೆ ಆಗಿರ್ಬೋದು ಅಲ್ಲಿರ್ಬೋದು. ಅದರ ಕೆಲವರು ಹೇಳಿದಲ್ಲ ಎಕ್ಸಾಂಪಲ್ಸು ಕೋಪ, ಮಾತು, ಅದರ ಅಲೌಕಿಕವಂತ ಆಸೆಗಳು, ದುರಾಸೆಗಳು, ಅದರ ಹಣದ ಆಸೆ ಇರ್ಬೋದು, ಬೇರೆ ಯಾವ ಥರ ಏನಾಗಿರ್ಬೋದು ಒಂದು ಶಾರೀರಿಕ ಒಂದು ಆಸೆಗಳಾಗಿರ್ಬೋದು. ಇದ್ರೂ ಏನಾಗ್ತಾರೆ ಅಂದ್ರೆ ಅವ್ರಿಗೆ ಮಾತ್ರ ಅಲ್ಲ ಎಂತರ ಪರ್ಸ್ನಲ್ ಆಗಿ ಇರೋಂಥವ್ರು ಎಲ್ಲರಿಗೂ ಸಭೆಗೆ ಏನಾಗ್ಬೋದು ಎಫೆಕ್ಟ್ ಆಗ್ಬೋದು ಅದರ. ಸರಿ, ಇವಾಗ ಈ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನ್ ಏನು ಅಲ್ವರ, ಇದಕ್ಕೆ ಸೊಲ್ಯೂಷನ್ ಏನಪ್ಪ ನೋಡೋಣ ನೋಡಿರಿ ಅಂತ ನೆಕ್ಸ್ಟ್ ಪ್ಯಾರಾಗ್ರಾಫ್ ಹೇಳ್ತಾರೆ. ಏನ್ ಮಾಡ್ಬೇಕು ಇದಕ್ಕೆ ಸೊಲ್ಯೂಷನ್, ಇದನ್ನ ಹೆಂಗೆ ನಾವು ಫೈಟ್ ಮಾಡೋದು ಅಂತಂದ್ ಹೇಳ್ತಾರೆ. ಓದನ ನಮ್ಮ ರವಿ ಬ್ರದರ್ ಓದ್ಬೋದಾ? ಇಂತಹ ಪರಿಸ್ಥಿತಿಯ ಸಂಗತಿಗಳಿಗೆ ನಿವಾರಣೆಗಳೇನು? ಇದಕ್ಕೆ ನಮ್ಮ ಉತ್ತರವೆಂದರೆ ನೂತನ ಸೃಷ್ಟಿಯು ಕೇವಲ ಒಪ್ಪಂದದ ಲೌಕಿಕವಾದ ಸ್ವಯಂ ನಿರಾಕರಣೆಯುಳ್ಳವರು ಮತ್ತು ಸ್ವಾರ್ಥ ತ್ಯಾಗಿಗಳನ್ನು ಮಾತ್ರ ಒಳಗೊಂಡಿರದೆ ಲೌಕಿಕ ಸಂಗತಿಗಳಲ್ಲಿ ನಡೆಯದೆ ಆತ್ಮಿಕ ಸಂಗತಿಗಳಲ್ಲಿ ನಡೆಯುವರಾಗಿರುತ್ತಾರೆಂದು ಅವರುಗಳಿಗೆ ಸ್ಪಷ್ಟವಾಗಿ ತಿಳಿಸಬೇಕು. ಆದರೆ ಪ್ರಾಮಾಣಿಕತೆ ದೆಸೆಯಿಂದ ಈ ಒಪ್ಪಂದವನ್ನು ಕಾಪಾಡಿಕೊಳ್ಳುವ ಪ್ರಯತ್ನದಲ್ಲಿರುವವರನ್ನು ಹೃದಯವನ್ನು ಅರಿಯಬಲ್ಲ ಆತನು ಅವರನ್ನು ಜಯಶಾಲಿಗಳಂತೆ ಎಣಿಸಲ್ಪಡುತ್ತಾನೆ. ಎಲ್ಲಾ ಪ್ರತಿಷ್ಠಿತರು ಅನುಸರಿಸಬೇಕಾದ ಸರಿಯಾದ ಪದ್ಧತಿ ಎಂದರೆ ಮಗರಿಂದ ವಿಮುಕ್ತಿಗೊಂಡ ಅವರು ದೈವ ಕೃಪೆಗೆ ಪ್ರಾಸಂಗಿಕವಾದ ಎಲ್ಲ ಆಶೀರ್ವಾದಗಳನ್ನು ಪಡೆಕೊಳ್ಳಲು ಕಾತುರರಾಗಬೇಕೆಂದು ಅವರಿಗೆ ತಿಳಿಸಿ ಹೇಳಬೇಕು. ಇದರಿಂದ ಅವರು ಇಚ್ಛಾಪೂರ್ವಕವಾಗಿ ದಾಸರಾಗಿ ಅವರ ಮಾತು ಮತ್ತು ನಡತೆಗಳಲ್ಲಿ ಅವರ ಆಲೋಚನೆಗಳಲ್ಲಿ ತಮ್ಮನ್ನು ಕೆಲವು ನಿರ್ಬಂಧಗಳಲ್ಲಿ ಇತಿ ಮಿತಿಗಳಲ್ಲಿ ದಾಸತ್ವದಲ್ಲಿ ತೊಡಗಿಸಿಕೊಂಡಿರುವ ಇವರು ಪ್ರಾರ್ಥನೆಯಲ್ಲಿ ನಿಷ್ಠೆಯಿಂದ ಕರ್ತನನ್ನು ಆತನು ವಾಗ್ದಾನ ಮಾಡಿರುವ ಅಪೊಸ್ತಲರು
ಮಾತುಗಳಲ್ಲಿ ವ್ಯಕ್ತಪಡಿಸಿರುವ ಸಹಾಯಗಳನ್ನು ಅಪೇಕ್ಷಿಸುತ್ತಾರೆ. ನನ್ನ ಕೃಪೆಯೇ ನಿನಗೆ ಸಾಕು, ನನ್ನ ಬಲವು ಬಲಹೀನತೆಯಲ್ಲಿ ಪೂರ್ಣ ಸಾಧಕವಾಗುತ್ತದೆ. ಪ್ರತಿಯೊಂದು ಸಮಯದಲ್ಲಿ ಅವರು ತಾವು ಪಾಪ ಮಾಡಿದವರೆಂದು ಕಂಡುಕೊಳ್ಳಬೇಕು. ಅವರು ಹಾನಿಗೊಂಡದ್ದನ್ನು ಸರಿಪಡಿಸಿ ವಿಶ್ವಾಸದಿಂದ ಆತನ ಕ್ಷಮಾಪಣೆಯನ್ನು ಹೊಂದಿಕೊಳ್ಳುವುದಲ್ಲದೆ ದೇವರಿಗೆ ತಮ್ಮ ಪಾಪಗಳನ್ನು ಅರಿಕೆ ಮಾಡಬೇಕು, ವಿಶ್ವಾಸದಿಂದ ಆತನ ಕ್ಷಮಾಪಣೆಯನ್ನು ಪಡ್ಕೊಳ್ಳಬೇಕು. ಅವರು ಭವಿಷ್ಯಕ್ಕಾಗಿ ಹೆಚ್ಚಿನ ಕಾರ್ಯ ತತ್ಪರತೆಯನ್ನು ವಾಗ್ದಾನ ಮಾಡಬೇಕು ಮತ್ತು ತಮ್ಮ ಸ್ವಂತ ಅನಿರ್ಬಂಧತೆಯ ಮಿತಿಯನ್ನು ತಮ್ಮ ಇತ್ತೀಚಿನ ವಿಫಲತೆಯ ಹಾದಿಯಲ್ಲಿ ಹೆಚ್ಚಿಸಿಕೊಳ್ಳಬೇಕು. ಓಕೆ, ಥ್ಯಾಂಕ್ ಯು ಬ್ರದರ್. ಸರಿಗೆ ನೋಡಪ್ಪ, ಇದಕ್ಕೆ ಏನು ಸೊಲ್ಯೂಷನ್ ಇಂಥ ಕಂಡೀಷನ್ಗೆ? ಅದ್ರ ಬಗ್ಗೆ ಎಲ್ಲರಿಗೂ ವೀಕ್ನೆಸ್ ಇದೆ, ಯಾರು ವೀಕ್ನೆಸ್ ಇಲ್ಲದ್ರೆ ಯಾರು ಪರ್ಫೆಕ್ಟ್ ಅಲ್ಲ, ಎಲ್ಲರಿಗೂ ಅಂದ್ರೆ ವೀಕ್ನೆಸ್ಗಳು. ಸರಿ, ವೀಕ್ನೆಸ್ಗಳು ಹೆಂಗೆ ಜಯಿಸೋದು ಅಂತ ಕೆಲವೊಂದು ಸೊಲ್ಯೂಷನ್ಸ್ ಏನು ಮಾಡ್ತಾರೆ ಅಲ್ಲಿ ಅಲ್ಲಿ ಹೇಳ್ತಾರೆ ಅಂದ್ರೆ ಏನು ಮಾಡಬೇಕು ಅಂತಂದರೆ, ಫಸ್ಟ್ ಒಂದು ಪಾಯಿಂಟ್ ಅರ್ಥ ಮಾಡ್ಕೋಬೇಕು. ಇವಾಗ ನಾವು ದೇವರೊಂದು ಡಿವೈನ್ ಪ್ಲಾನ್ ನಮ್ಗೆ ಚೆನ್ನಾಗಿ ಗೊತ್ತು. ನಾವು ಓಟ ಓಡ್ತಾ ಇರೋದು ಎಲ್ಲಿಗೆ ಓಡ್ತಾ ಇದ್ದೀರಿ, ಏನಕ್ಕಾಗಿ ಓಡ್ತಾ ಇದ್ದೀರಿ? ಅಮರತ್ವಕ್ಕಾಗಿ. ಅಮರತ್ವಕ್ಕಾಗಿ, ವೆರಿ ಗುಡ್. ಅದರ ಎಷ್ಟಿದೆ ಸೀಟ್, ಪ್ರೈಸ್ ಎಷ್ಟಿದೆ? 144,000. ಒಬ್ಬರಾಗಿರ್ಬೇಕ ಬೇಡವಾ? ನಾವು ಇವಾಗ ಇರ್ಬೇಕು ಅಂದ್ರೆ ಕಂಡೀಷನ್ಸ್ ಏನು? ಇವಾಗ ಅದನ್ನ ಜಯಿಸ್ಬೇಕು ಅಂದ್ರೆ ನೋಡಿ, ಅದು ನಮ್ಮ ಪ್ರೈಸ್, ಅದು ಬಿರುದು ಅದರ. ಇವಾಗ ಪ್ರೈಸ್ ನ ಗೆಲ್ಲಬೇಕು ಅಂತಂದ್ರೆ ಓಟರ್ದಲ್ಲಿ ಏನ್ ಮಾಡ್ತಾರೆ ದೇವರು, ನೋಡಪ್ಪ ಆ ಫಿನಿಶಿಂಗ್ ಲೈನ್ ಟಚ್ ಮಾಡ್ಬಿಡು, ನಿನಗೇನ್ ಕೊಡ್ತೀನಿ? ಇವಾಗ ಓಟ ಓಡ್ಬೇಕಾದ್ರೆ ಏನ್ ಮಾಡ್ತಾರೆ, ಒಂದು ಒಂದು ಲೈನ್ ಹಾಕಿರ್ತ ನೋಡಿ, ಅದರ ಲೈನ್ ನೋಡಪ್ಪ, ಫಿನಿಶಿಂಗ್ ಲೈನ್ ಅದರ. ಅದನ್ನ ಟಚ್ ಮಾಡು, ಯಾರು ಫಸ್ಟ್ ಟಚ್ ಮಾಡ್ತಾರೋ ಅವ್ರಿಗೆ ಏನ್ ಮಾಡ್ತೀನಿ, ಪ್ರೈಸ್ ಕೊಡ್ತೀನಿ ಅಂತ ಹೇಳ್ತಾರ. ಇವಾಗ ನಮ್ಗೆ ಫಿನಿಶಿಂಗ್ ಲೈನ್ ಯಾವ್ದು? ಕ್ರಿಸ್ತನ ಸ್ವರೂಪ. ಯೇಸು ಕ್ರಿಸ್ತನ ಸ್ವರೂಪ್ಯನೇ ನಮ್ಗೆ ಕೊಡ್ತೀನಿ ಅಂತ ಫಿನಿಶಿಂಗ್ ಲೈನ್ ಅದರ. ಇವಾಗ ಯಾರು ಫಸ್ಟ್ ಮುಟ್ತಾರೋ ಅವ್ರಿಗೇನ್ರಿ ಪ್ರೈಸ್ ಅದರ. ಇವಾಗ ಫಸ್ಟ್ ಪ್ರೈಸ್ ಎಷ್ಟಿದೆ, ಒಂದಿದೆಯಾ ಆಡಿದ್ಯಾ? 144,000. ಹ್ಮ್, ಫಸ್ಟ್ ಪ್ರೈಸ್ಗಳು ಬೇಜಾರಿದೆ ಅದರ. ಕೆಲವು ಜನ ಈ ಲೈನ್ ನ ಫಾಸ್ಟ್ ಆಗಿ ಮುಟ್ಬೋದು, ಕೆಲವು ಜನ ಸ್ವಲ್ಪ ನಿಧಾನವಾಗಿ ಮುಟ್ಬೋದು. ಒಟ್ಟ ಲೈನ್ ಏನ್ ಮಾಡ್ಬೇಕು ನಾವು? ಮುಟ್ಬೇಕು ಅದರ. ಇವಾಗ ಲೈನ್ ಮುಟ್ಬೇಕು ಅಂತ ಎಲ್ಲರಿಗೂ ಆಸೆ ಐತೆ ಇಲ್ಲ? ಎಸ್ ಇದೆ ರೀ. ಏನಪ್ಪ 29 ಜನದಲ್ಲಿ ಇಬ್ರಿಗೇನೆ ಇರೋದು ಆಸಕ್ತಿ? ಐದೇ ಜನಕ್ಕೆ ಆಸಕ್ತಿನಾ? ಎಲ್ಲಾರ್ಗು ಐತ ಇಲ್ವಾ? ಇಲ್ಲ ಎಲ್ಲಾರು ಫೋನ್ ಆನ್ ಮಾಡ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಅಡಿಗೆ ಮಾಡಕ್ ಕೂತ್ ಬಿಡ್ತೀರಾ? ಹಂಗಾರೆ ಎಲ್ಲ ಕೂತ್ಕೊಂತೀರಾ ಅಂತ ಅರ್ಥ. ಓಕೆ, ಅಲ್ಲ ನಮ್ಗೆಲ್ಲಾರ್ಗ ಆಸಕ್ತಿ ಇದೆಯಲ್ಲ. ಸರಿ, ಕಂಡೀಷನ್ ಹೋದಾನ ನೋಡಿ. ಇವಾಗ ಫಿನಿಶಿಂಗ್ ಲೈನ್ ಕ್ರೈಸ್ಟ್ ಲೈಕ್ನೆಸ್. ಇವಾಗ ಸೆಂಟ್ರಲ್ ಓಟ ಹೆಂಗ್ ಓಡ್ಬೇಕು ಅಂದ್ರೆ, ಪ್ರಕಟಣೆ 3:21 ಓದಿ. ಪ್ರಕಟಣೆ 3:21 ನಾನು ಜಯವಂತಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡನು, ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ಯಾವ ತರ ಜಯ ಹೊಂದ್ಬೇಕು? ಕ್ರಿಸ್ತನ ತರ. ಕ್ರಿಸ್ತನ ತರ, ಆಹಾ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇವಾಗ ಯೇಸು ಕ್ರಿಸ್ತ ಹೆಂಗಪ್ಪ ಜಯ ಹೊಂದ್ರು? ಕಷ್ಟ, ಸಂಕಟ, ಹಿಂಸೆ, ಜಗಳ ಆಡ್ಕೊಂಡು, ಒದ್ದಾಡ್ಕೊಂಡು, ಬೈಕೊಂಡು, ಅದರ ಎಲ್ಲ ಜಿಗುಪ್ಸೆಯಿಂದ ಹೊಂದಿ ಬಿಜಾರಾಗಿ, ಓಯ್ತೆಲ್ಲ ಮಾಡ್ಬೇಕಾ, ಯಾಕಪ್ಪ ಬೇಕು ಅಂತ ಯೇಸು ಕ್ರಿಸ್ತಂಗೆ ಜಯ ಹೊಂದ್ರ? ಅದರ ತಾಳ್ಮೆಯಿಂದ. ನೀನು ತುಂಬಾ ತಾಳ್ಮೆಯಿಂದ ಇದ್ದಿ, ಅದರ 5,000 ಜನಕ್ಕೆ ಊಟ ಬೇಕು, ಕಂದ ಏನೂ ಆಗಲ್ಲ ಬಿಡಪ್ಪ, ಒಂದಿನ ಉಪವಾಸ ಇದ್ರೆ ಏನೂ ಆಗಲ್ಲ ಅಂತ ಯೇಸು ಕ್ರಿಸ್ತ ತಾಳ್ಮೆ. ತುಂಬಾ ಆಸಕ್ತಿಯಿಂದ ಅವರು ಜಯಿಸಿದ್ರು ಬ್ರದರ್. ಆಸಕ್ತಿ ಇರ್ಬೇಕು, ಅದಕ್ಕೆ ನಾವು ನೆಕ್ಸ್ಟ್ ಟೈಮ್ ಸ್ಟಡಿ ಮಾಡ್ಬೇಕು ಅನ್ಸುತ್ತೆ ತಾಳ್ಮೆ ಬಗ್ಗೆ ಓದೋಣ. ಯಾಕಂದ್ರೆ ತಾಳ್ಮೆ ವೆರಿ ಗುಡ್, ಯಾವ ವಿಚಾರದಲ್ಲಿ ತಾಳ್ಮೆ ಇರ್ಬೇಕು, ಯಾವ ವಿಚಾರದಲ್ಲಿ ತಾಳ್ಮೆ ಇರಬಾರ್ದು ಅಂತ ನಾವೇನ್ ಮಾಡೋಣ ನೋಡೋಣ. ಅಂದ್ರೆ ವೆರಿ ಗುಡ್, ಓಟ ಓಡ್ಬೇಕು ತಾಳ್ಮೆಯಿಂದ ಓಡ್ಬೇಕು. ಹೆಂಗಂದ್ರೆ ಈ ರೇಸ್ ಹೆಂಗೆ ಅಂತಂದ್ರೆ ಮ್ಯಾರಥಾನ್ ರೇಸ್. ಮ್ಯಾರಥಾನ್ ರೇಸ್ ಕೇಳಿದಿರಾ? ಮ್ಯಾರಥಾನ್ ರೇಸ್ ಅನ್ನ ಕೇಳಿದಿರಾ? ಯಾರಿಗ ಗೊತ್ತಾ ಮ್ಯಾರಥಾನ್ ರೇಸ್ ಅನ್ನ ಏನಂತ? ಇಲ್ಲ, ಮ್ಯಾರಥಾನ್ ರೇಸ್ ಅಂದ್ರೆ ಅದು ಕಿಲೋಮೀಟರ್ ಗಟ್ಟಲೆ ಇರ್ತದೆ ರೇಸ್. ಅದರಿಂದ ದಡ ಬುಡಂತ ಫಾಸ್ಟ್ ಓಡಕ್ ಆಗಲ್ಲ, ಫಾಸ್ಟ್ ಓಡಿದ್ರೆ ಅಷ್ಟೇ ಅನ್ನು 100 ಮೀಟರ್ ಓಡ್ಬೋದು, 200 ಮೀಟರ್ ಓಡ್ಬೋದು, ಕಿಲೋಮೀಟರ್ ಗಟ್ಟಲೆ ಹೋಗಕ್ಕಲ್ಲ. ಅದಕ್ಕೆ ಏನ್ ಮಾಡ್ತಾರೆ, ಕಿಲೋಮೀಟರ್ ಓಡ್ಬೇಕು ಅಂದ್ರೆ ನಿಧಾನ ಓಡ್ಕೊಂಡು ಹೋಗ್ಬೇಕು. ಅದೇನು ತುಂಬಾ ಎಕ್ಸಾಸ್ಟ್ ಆಗಿ ಬಿದ್ದೋಗ್ದಿರ ರೀತಿಲಿ ಇರೋಂಥ ಬಲನ ಪೂರ್ತಿ ಓಟಕ್ಕೆ ಏನ್ ಮಾಡ್ಬೇಕು ಈಕ್ವಲ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡು ಓಡೋದು ಮ್ಯಾರಥಾನ್ ರೇಸ್ ಅಂತ ಹೇಳ್ತಾರೆ.
ನಮಗ್ ಕೊಟ್ಟಿರೋದೇನೋ ಮ್ಯಾರಥಾನ್ ರೇಸ್ ಅದರ ಇದನ್ನ ಹೆಂಗ್ ಓದ್ಬೇಕು ಹೆಂಗ್ ಓಡ್ಬೇಕು ಅಂದ್ರೆ ನಿಧಾನವಾಗಿ ಏನ್ರಿ ನಿಧಾನ ಏನೋ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿರ ಹೀಬ್ರೂಸ್ ವಾಕಿಂಗ್ ಹೀಬ್ರಿಯರು 12 ಬಂದೋದಿ ಆದ ಕಾರಣ ಇಷ್ಟು ಮಂದಿ ಸಾಕ್ಷಿಯವರು ಮೇಘದೋಪಾದಿಯಲ್ಲಿ ನಮ್ಮ ಸುತ್ತಲೂ ಇರುವುದರಿಂದ ನಮಗೆ ಅಭ್ಯಂತರ ಮಾಡುವ ಎಲ್ಲ ಭಾರವನ್ನು ಹೊತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಸ್ಥಿರಚಿತ್ತ ಅದೇ ಹೇಳೋದು ಈ ತಾಳ್ಮೆ ಅಂತ ಇಂಗ್ಲಿಷ್ ಬರ್ತಾ ಬರ್ತಾ ಇಂಗ್ಲಿಷ್ ಕನ್ನಡದಲ್ಲಿ ಚೆನ್ನಾಗಿ ಕೊಡು ಸ್ಥಿರಚಿತ್ತ ಏನ್ರಿ ಚಿತ್ತ ಅಂದ್ರೇನು ಮೈಂಡ್ ವಿಲ್ ಸ್ಥಿರ ಅಂದ್ರೆ ಸ್ಟೇಬಲ್ ಮೈಂಡ್ ಇನ್ನ ಏನ್ ಮಾಡಬೇಕು ಏಮ್ ಇಟ್ಕೊಂಡು ಗುರಿ ಇಟ್ಕೊಂಡು ಕರೆಕ್ಟಾಗಿ ಮಾಡಬೇಕು ಓಡ್ಬೇಕು ಅಂತ ಹೇಳ್ತಾರೆ ಅದರ ಅದಕ್ಕೆ ಯಾವ ತರ ಓಡ್ಬೇಕು ಅಂದ್ರೆ ಯೇಸುಕ್ರಿಸ್ತ ಹೆಂಗ್ ಓಡಿದ್ರು ಹಂಗೆ ಓಡ್ಬೇಕು ಯಾವ ತರ ಯೇಸುಕ್ರಿಸ್ತ ಜಯ ಹೊಂದಿದ್ರು ಯೇಸುಕ್ರಿಸ್ತ ಬರೀ ಸೋತೋಗಿ ಕುಗ್ಗೋಗಿ ಹಂಗೆ ಹೇಳಲಿಲ್ಲ ಫೈಟ್ ಮಾಡಿದ್ರು ಓವರ್ಕಮ್ ಮಾಡಿದ್ರು ಹಂಗ್ರೆ ಯೇಸುಕ್ರಿಸ್ತನಿಗೆ ಆಬ್ಸ್ಟಕಲ್ಸ್ ಇತ್ತು ಈ ತರ ಜಯ ಹೊಂದವನಿಗೆ ಕಿರೀಟ ಎಲ್ಲಾರ್ಗು ಪ್ರೈಸ್ ಆಗಲ್ಲ ಸಿಕ್ಕಲ್ಲ ಈ ಪಾಯಿಂಟ್ ನಾವು ಮನ್ಸಲ್ಲಿ ದಯವಿಟ್ಟು ನೆನೆಸಿಟ್ಕೊಬೇಕು ನಮ್ಮ ಬಲ ಹಿಂತೆಗಳಿದ್ಯಾ ಇರ್ಲಿ ತಪ್ಪಿಲ್ಲ ನಮ್ಮ ಮಾಂಸಲ್ಲಿ ಬದುಕಿರೋದು ಏನು ಮಾಡೋಕ್ಕಾಗಲ್ಲ ಅದರ ಅದಕ್ಕೆ ಹೇಳ್ಬಿಟ್ರಲ್ಲ ಅಬ್ರಹಾಮ್ಗೆ ಮತ್ತೆ ಇಸ್ರೇಲ್ಗಳಿಗೆ ಹೇಳಲ್ಲ ತಂದೆಗಳ ಒಂದು ದೋಷವನ್ನು ಯಾರ ಮೇಲೆ ಹಾಕ್ತೀನಿ ಮಕ್ಕಳ ಮೇಲೆ ಇವಾಗ ನಮ್ಮ ಬ್ಲಡ್ ಅಲ್ಲಿ ಸೇರ್ಬಿಟ್ಟಿತ್ತು ಅಲ್ವರ ಹೆಂಗೆ ತಂದೆ ಆಸ್ತಿಗಳು ಮಕ್ಕಳಿಗೆ ಬರ್ತಾರೋ ಅದೇ ತರ ಇದೊಂದು ಆಸ್ತಿ ನಿಮ್ಮ ಆಸ್ತಿಗಳು ಎಲ್ಲ ಇಂಪರ್ಫೆಕ್ಷನ್ಸ್ ವೀಕ್ನೆಸ್ ಎಲ್ಲ ಟಕ್ ಅಂತ ಏನಾಗ್ಬಿಡಿದೆ ಬ್ಲಡ್ ಅಲ್ಲಿ ಹಂಗೆ ಅದೇ ಹೇಳ್ತಲ್ಲ ಏ ನೋಡೋ ಇವನ್ ತಾತನ್ ತರನೇ ಅವನೇ ಹೌದು ಬರೀ ನೋಡಕ್ ತಾತನ್ ತರನ ಗುಣಗಳು ಕೂಡ ಹೆಂಗಿರ್ತದೆ ತಾತನ್ ತರ ಏನಾಗಿರ್ತಾರೆ ಇರ್ತಾರೆ ಅಲ್ವರ ಅವಾಗ ನಮ್ಗೆಲ್ಲ ತರ ಬಲ ಇತ್ತು ಇರ್ತಾರಪ್ಪ ಓಕೆ ಇದನ್ನ ಏನ್ ಮಾಡ್ಬೇಕು ಇವಾಗ ಜಯಿಸ್ಬೇಕು ಅದ್ ಹೇಳ್ತಾರಲ್ಲ ಇವಾಗ ಈ ಓದಿರೋ ವಚನದಲ್ಲಿ ಏನಂತ ನೋಡ್ರಿ ಇಷ್ಟು ಮಂದಿ ಏನ್ರಿ ಮೇಘದೋಪಾದಿಯಲ್ಲಿ ನಮ್ಗೆ ಸಾಕ್ಷಿಯಾಗಿ ಇರ್ಬೇಕಾದ್ರೆ ಏನ್ರಿ ನಮಗೆ ಹತ್ತಿಕೊಳ್ಳುವಂತ ಪಾಪವನ್ನು ಎಲ್ಲ ಭಾರವನ್ನು ಏನ್ ಮಾಡೋಣ ತೆಗೆದಿಟ್ಟು ಏನ್ ಮಾಡೋಣ ತೆಗೆದಿಟ್ಬಿಡೋಣ ಪಕ್ಕದಲ್ಲಿ ಅದೆಲ್ಲ ನಮ್ಗೆ ಅಡಚಣೆ ಮಾಡ್ತಾರೆ ಏನ್ ಮಾಡೋಣ ಫಸ್ಟ್ ದೂರ ಇಟ್ಬಿಡೋಣ ಅಂತ ಹೇಳ್ತಾರೆ ಹಂಗಾದ್ರೆ ಇದು ತೆಗೆದಿಡಂತ ಕೆಲಸ ಯಾರಪ್ಪ ಮಾಡ್ಬೇಕು ಅಂದ್ರೆ ನಾವೇ ಮಾಡ್ಬೇಕು ಇದನ್ನೇ ಜಯಿಸೋದು ಅಂತ ಹೇಳಿದ್ರು ಇವಾಗ ನಮ್ಮ ವೀಕ್ನೆಸ್ ನಮ್ಗೆ ಚೆನ್ನಾಗ್ ಗೊತ್ತು ಇವಾಗ ನಮ್ಮ ವೀಕ್ನೆಸ್ ನಮ್ಗೆ ಚೆನ್ನಾಗ್ ಗೊತ್ತಿರ್ಬೇಕಾರೆ ಅದು ನಮ್ಮ ವೀಕ್ನೆಸ್ ಅಂತಂದ್ರೆ ನಾವೇನ್ ಮಾಡಕ್ ಹೋಗ್ಬಾರ್ದು ವೀಕ್ ಪಾಯಿಂಟ್ ಅಲ್ಲಿ ಏನ್ತಾರೆ ಬೀಳಕ್ ಹೋಗ್ಬಾರ್ದು ಸಿಗಾಕೊಂಡಕ್ ಹೋಗ್ಬಾರ್ದು ಅಲ್ವರ ಇವಾಗ ಎಕ್ಸಾಂಪಲ್ ಇವಾಗ ದುಡ್ಡು ನನ್ನ ವೀಕ್ನೆಸ್ ಅಂತಂದ್ರೆ ನಾವೇನ್ ಮಾಡಕ್ ಹೋಗ್ಬಾರ್ದು ದುಡ್ಡಿನ ಸಮಸ್ಯೆಗೆ ಏನ್ ಮಾಡ್ಬಾರ್ದು ಹೋಗ್ಬಾರ್ದು ದುಡ್ಡಿನ ಕೊರತೆಯಲ್ಲಿ ಬೀಳ್ದಿರ್ತೀವಿ ನಾವೇನಾಗ್ಬೇಕು ತುಂಬಾ ಕೇರ್ಫುಲ್ ಆಗಿ ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಏನ್ ಮಾಡ್ಬೇಕು ನಾವು ನಮ್ ಬಾಳಂಗೆ ಇರ್ಬೇಕು ಈ ತರ ಇವಾಗ ಕೋಪ ದ್ವೇಷ ನಮ್ಗೆ ನಮ್ಗೆ ಹೊಟ್ಟೆ ಕಿಚ್ಚು ತರ ನಮ್ ವೀಕ್ನೆಸ್ ಅಂದ್ರೆ ನಾವೇನ್ ಮಾಡ್ಬಾರ್ದು ಆ ಸಿಚುವೇಶನ್ಸ್ ಗಳಿಗೆ ಏನ್ ಮಾಡ್ಬಾರ್ದು ಹೋಗ್ಬಾರ್ದು ಅಂತ ಜನಗಳನ್ನ ಆದಷ್ಟು ಅವಾಯ್ಡ್ ಮಾಡಿ ನಾವೇನ್ ಮಾಡ್ಬೇಕು ನಾವು ಸಮಾಧಾನ ಇದ್ಬಿಡ್ಬೇಕು ಅಲ್ದರ ಅವಾಗ ನಮ್ಗೆ ಏನಾಗ್ತಾರೆ ಅಂತಂದ್ರೆ ಆ ಒಂದು ಫ್ರಿಕ್ಷನ್ ಏನಾಗಲ್ಲ ನಮ್ಗೆ ಬರೋದಿಲ್ಲ ಅದ್ರ ಅದಕ್ಕೆ ನೋಡ್ಬೇಕ್ರೆ ಯೇಸು ಕ್ರಿಸ್ತು ಎಲ್ಲಾರದ ಸಮಾಧಾನವಾಗಿದ್ರು ಫರಿಸಿದ್ರ ಅವ್ರು ಅವರು ಇವ್ರು ಭೇಟಿ ಆದಾಗ ಯಾವಾಗ ಬರೀ ಫ್ರಿಕ್ಷನ್ ಆಗೋದು ಹೋಗೋದಿರ್ತೀನಿ ಅಂದ್ರೆ ಇವ್ರು ಬರೀ ಕ್ವಶನ್ಸ್ ಗಳು ಕೇಳೋದು ಯೇಸು ಕ್ರಿಸ್ತು ಅದು ಉತ್ತರನೇ ಕೊಡ್ತಿಲ್ಲ ತಿರ್ಗಿ ರಿವೋಲ್ಟ್ ಆಗಿ ಇನ್ನೊಂದು ಕ್ವಶನ್ ಕೇಳೋರು ನೀವು ಇದಕ್ಕೆ ಉತ್ತರ ಕೊಟ್ರೆ ನಾನು ಉತ್ತರ ಕೊಡ್ತೀನಿ ಅಂದ್ಬಿಟ್ಟು ಅಂದ್ರೆ ಅವಾಗ ಏನಾಗೋದು ಇಬ್ರಿಗೂ ಅವರ ಘರ್ಷಣೆ ಯೇಸು ಕ್ರಿಸ್ತನ್ ಖಂಡಿತ ಹೋಗ ಅವ್ರ ಮೇಲೆ ಏನಾಗ್ತಾ ಇರಲ್ಲ ಒಂಥರ ನಮ್ಗೆ ಬರೋ ತರ ಕೋಪ ದ್ವೇಷ ಬರ್ತಾ ಇರಲ್ಲ ಅವ್ರಿಗೆ ಬರೋದು ಮನುಷ್ಯನ್ ಬಿಟ್ರೆ ನೋಡಿ ಇವನು ಇದನ್ನ ನೋಡಿ ಇವನು ಸಾಯಿಸಾಕ್ಬೇಕು ಅಂತ ಏನ್ ಮಾಡಿದ್ರು ಅವ್ನು ಆಲಿಂದ ಹೊರಗಡೆ ಹಾಕ್ಬಿಡೋದು ಬೆಟ್ಟದಿಂದ ಕೆಡೆ ಬಿಡ್ಸಕ್ ಪ್ರಯತ್ನ ಮಾಡೋದು ಸಾಯಿಸೋದಕ್ಕೆ ಪ್ರಯತ್ನ ಮಾಡೋದು ಇವೆಲ್ಲ ಏನ್ ಮಾಡೋದು ಕುತಂತ್ರಗಳೆಲ್ಲ ಮಾಡೋದು ಅದಕ್ಕೆ ಯೇಸು ಕ್ರಿಸ್ತ ಏನ್ ಮಾಡಿದ್ರು ಓ ನೀವ್ ಹಿಂಗೆಲ್ಲ ತರಲೆ ಕೆಲಸ ಮಾಡ್ತೀರಾ ಅಯ್ಯೋ ಮಾಡ್ಕೊಂಡ್ರಪ್ಪ ನಿಮ್ ಸವಾಸನೇ ಬೇಡ ಅಂತ ಯೇಸು ಕ್ರಿಸ್ತ ಏನ್ ಮಾಡಿದ್ರು ಆಲೆ ಏನ್ ಬಿಟ್ಬಿಟ್ಟು ಎಲ್ಗೋದ್ರು ಸೀದಾ ಅಯ್ಯೋ ನಿಂಪಾಣ್ ನೀವು ಮಾಡ್ಕೊಂಡ್ರೆ ನಮ್ಗೆ ದೇವ್ರ ಏನ್ ಮಾಡ್ತಾರೆ ದೇವ್ರ ಚಿತ್ತ ದೇವ್ರ ದೇವರಾಜ ಕ್ಯಾನ್ ಕರಿಬೇಕು ಕರಿತಾರೆ ಅಂದ್ಬಿಟ್ಟು ಏನ್ ಮಾಡಿದ್ರು ಅಡವಿಲಿ ಹೋಗ್ಬಿಟ್ಟು ಏನ್ ಮಾಡಿದ್ರು ಜನಗಳನ್ನ ಸೇರಿಸಿದ್ರು ಅಲ್ವರ ಎಷ್ಟು ಜನ 4,000 5,000 ಒಬ್ಬರ ಮೇಲೆ ಒಬ್ರು ತುಳಿ ಅಷ್ಟು ಬಂದ್ರು ಯಾಕೆ ಯೇಸು ಕ್ರಿಸ್ತ ಹಂಗೆ ಪರವಾಗಿಲ್ಲ ದೇವ್ರ ಹೇಳ್ಬಿಟ್ಟವ್ರೆ ಸಮಾಧಾನ ಹೋಗು ಅಂತ ಜೊತೆಗೆ ಹೋಗಿಲ್ಲ ಹಂಗೆಲ್ಲ ಹೋಗೋದು ಯಾರ ಚಿತ್ತ ಅಲ್ಲ ದೇವ್ರ ಚಿತ್ತ ಅಲ್ಲ ಆದ್ರೂ ಅದು ಬಲಹೀನತೆ ಅಲ್ವರ ಇವಾಗ ರೈತರ ಒಬ್ಬೊಬ್ರಿಗೂ ಒಂಥರ ಬಲಹೀನತೆ ಇದೆ ಅಂದ್ರೆ ಇವಾಗ ಆ ಬಲಹೀನತೆಗಳು ನಮಗ್ ಗೊತ್ತಿರೋದ್ರಿಂದ ನಾವೇನ್ ಮಾಡಕ್ ಹೋಗ್ಬಾರ್ದು ಇವಾಗ ಆ ಸವಾಸಕ್ಕೆ ಹೋಗ್ಬಾರ್ದು ಅಂದ್ರೆ ಅದಕ್ಕೆ ನಾವು ನಮ್ಮ ಮುಂಜಾನೆಯ ಮನೋನಿರ್ಧಾರ ಗೊತ್ತಿರಿ ಗೊತ್ತಾ ನನ್ನ ವಿಶೇಷ ಪ್ರತಿಜ್ಞೆ ಅಂತ ನಮ್ಮ ಬೆಳಬೇಕ ಓದಿಸ್ತಿರಿ ಗೊತ್ತಾ ಬನ್ನವರ ಎಲ್ಲ ಗಮನ ಇಟ್ಕೊಳ್ಳಿದಿರ ಯಾರವರ ಅದರಲ್ಲಿ ಒಂದು ಲಾಸ್ಟ್ ಒಂದು ಪಾಯಿಂಟ್ ಹೇಳ್ತಾರೆ ಏನ್ರಿ ಸಾಧ್ಯವಾದಷ್ಟು ಒಂದೇ ಕೋಣೆಯಲ್ಲಿ ಏನ್ರಿ ನಾನು ನನಗೆ ಒಬ್ಬ ಸಹೋದರಿ ಜೊತೆಗೆ ಇರೋದಕ್ಕೆ ನಾನು ಏನ್ ಮಾಡ್ತೀನಿ ಅವಾಯ್ಡ್ ಮಾಡ್ತೀನಿ ರಕ್ತ ಸಂಬಂಧಿ ನಾನು ಸ್ವಂತ ತಂಗಿ
ಅಥವಾ ಅಕ್ಕ ತಾಯಿ ಅಥವಾ ಹೆಂಡತಿ ಇದ್ರೆ ಮಾತ್ರ ಇರ್ತೀನಿ, ಇಲ್ಲ ಅಂತಂದ್ರೆ ಅವ್ರ ಹತ್ರ ಪ್ರತ್ಯೇಕ ನಂಗೆ ಇರೋದಕ್ಕೆ ನಾ ಏನ್ ಮಾಡ್ತೀನಿ ಆದಷ್ಟು ಅವಾಯ್ಡ್ ಮಾಡ್ತೀನಿ ಅಂತ ಹೇಳ್ತಾರೆ. ಏನಕ್ಕೆ? ಅದು ಒಂದು ಬಲಹೀನತೆ. ಸೇತನ ಏನ್ ಮಾಡ್ತಾನೆ, ಇದ್ರಲ್ಲಿ ಸೆಳೆದು ಬಿಡ್ತಾನೆ ದೇವ್ರ ಮಕ್ಳನ್ನ. ಅದರ ಅದಕ್ಕೆ ನೋಡ್ಬೇಕಾರೆ ನಮ್ಮ ಹಿರಿಯ ಸೋದರನ್ನೇ ಬಿಟ್ಟಿಲ್ಲ. ಅದರ ಯಾರು ನಮ್ಮ ಹಿರಿಯ ಸೋದರ, ನಮಗೆ ಉಪದೇಶ ಮಾಡಿದಂತ ಹಿರಿಯ ಸೋದರ ಇದ್ದಿರಲ್ಲ ಗೊತ್ತಲ್ಲ ಅವ್ರದ್ದೇ, ಅದರ ಅವ್ರ ಬಗ್ಗೆನೆ ತಪ್ಪಾಗಿ ಏನ್ ಮಾಡ್ದ ಒಂದು ಅಪವಾದನೆ ಒರೆಸ್ಬಿಟ್ಟು ಏನ್ ಮಾಡಿ ದುಡ್ಡು ಅಂದ್ರಿ ಅವ್ರ ಹೆಸರನ್ನ ಕೆಡ್ಸೋದಿಕ್ಕೆ ಪ್ರಯತ್ನ ಮಾಡ್ದ. ಅದ್ರ ಆ ಕಾಲದಲ್ಲಿ ತುಂಬಾ ಸಕ್ಸಸ್ ಆಯ್ತು ಅದು. ಅದರ ಆದ್ರೆ ಅದೊಂದು ಫಿಲ್ಟ್ರೇಷನ್. ಈ ಕಾಲದಲ್ಲಿ ಕೂಡ ದೇವ್ರ ಮಕ್ಳಿಗೂ ಅದೇ ಟ್ರ್ಯಾಪ್ ಏನ್ ಮಾಡ್ತಾನೆ ಸೇತಾನ ಯೂಸ್ ಮಾಡ್ತಾನೆ. ಯೇಸು ಕ್ರಿಸ್ತನ ಯೂಸ್ ಮಾಡಿಲ್ವಾ? ಯೇಸು ಕ್ರಿಸ್ತನ್ ಏನ್ ಮಾಡೋರ? ಅದ್ಯಾರ ಪೇಂಟಿಂಗ್ ಡಾವಿಂಚಿ ಕೋಡ್. ಏನ್ ಡಾವಿಂಚಿ ಕೋಡ್ ಅಂದ್ರೆ ಏನ್ರಿ? ಯೇಸು ಕ್ರಿಸ್ತು ಯಾರನ್ನೋ ಸ್ತ್ರೀನ ಲವ್ ಮಾಡ್ತಾರಂತೆ, ಆ ಒಂದು ಸ್ತ್ರೀ ಒಂದು ಮದುವೆ ಮಾಡ್ಕೊಂಡಂತೆ, ಅವ್ರ ಜನರೇಷನ್ ಇನ್ನೂ ಕಂಟಿನ್ಯೂ ಆಗಿದೆ ಅಂತ ಅದೇನ್ರಿ? ಅದೊಂದು ಏನ್ರಿ ಡಾವಿಂಚಿ ಕೋಡ್, ಸೀಕ್ರೆಟ್ ಕೋಡ್ ಏನ್ರಿ ಅದೆಲ್ಲ? ಏನ್ರಿ ನಂಬಕಾಯ್ತದ ಅಂದ್ರೆ ದಟ್ಸ್ ಆಲ್ ರೂಮರ್. ಸೇತಾನ್ ಇನ್ಯಾರಿಗೆ ಮಾಡ್ತಾನೆ ಹೇಳಿ ನಮಗ್ ಮಾಡ್ತಾರೆ ಇದ್ರೆ ಅದರ ಅದ್ಕೊಂಡ್ಬೇಕ್ರೆ ಯೇಸು ಕುಸಿಬಿಟ್ರು. ನನ್ನೇ ಸೇತಾನ್ ಅಂತ ಕರ್ತಾರೆ, ಬೆಲ್ಜಬಬನ್ ಕರ್ತಾರೆ, ನಿಮ್ನೆಲ್ಲ ಏನ್ ಕರಿಬೇಕಪ್ಪ ಯೋಚನೆ ಮಾಡ್ಕೊಂತಂದ್ರು. ಅದಕ್ಕೆ ಇವಾಗ ಈ ತರ ಒಂದು ಸೆನ್ಸಿಟಿವ್ ಆಗಿರೋ ವಿಚಾರಗಳು ನಮ್ಮ ಜೀವಿತದಲ್ಲಿ ನಡೆದ ರೀತಿ ನಾವ್ ಹೆಂಗಿರ್ಬೇಕು, ತುಂಬಾ ಕೇರ್ಫುಲ್ ಆಗಿರ್ಬೇಕು. ಅದಕ್ಕೆ ಒಂದ್ ಎರಡು ವಚನ ಓದೋಣ ಇಲ್ಲಿ. ಇಬ್ರಿಯರಿಗೆ 12ನೇ ಅಧ್ಯಾಯ 12 ಮತ್ತೆ 13. ಜೊಲ್ಲು ಬಿದ್ದ ಕೈಗಳನ್ನು ನಡುಗುವ ಮೊನಕಾಲುಗಳನ್ನು ಸುಧಾರಿಸಿಕೊಳ್ಳಿರಿ, ನಿಮ್ಮ ಕಾಲುಗಳಿಂದ ನೆಟ್ಟಗೆ ಮುಂದೆ ನಡೆಯಿರಿ, ಹೀಗೆ ಮಾಡಿದರೆ ಕುಂಟ ಕಾಲು ಹುಳುಕಿ ಹೋಗದೆ ವಾಸಿಯಾಗುವುದು. ನೋಡಿದ್ರ ಏನ್ರಿ, ನಿಮ್ಮ ಕುಂಟ ಕಾಲು ಹುಳುಕಿ ಹೋಗದೆ ಏನಾಗ್ತದೆ? ವಾಸಿ ಆಗುವುದು. ನಿಮ್ಮ ಒಂದು ಮಾರ್ಗಗಳಿಗೆ ಏನ್ ಮಾಡಿ ನೀವು ದಾರಿ ನೆಟ್ಟಿಗೆ ಮಾಡ್ಕೊಳ್ಳಿ. ಏನ್ ದಾರಿ ನೆಟ್ಟಿಗೆ ಮಾಡ್ಕೊ ಅಂತಂದ್ರೆ ಅದರ ಏನ್ರಿ ದಾರಿ ಅಂದ್ರೆ ನಮ್ಮ ಒಂದು ಪ್ರಾಬ್ಲಮ್ಸ್ಗಳಿಗೆ ಒಂದು ಎಕ್ಸಾಕ್ಟ್ ಸೊಲ್ಯೂಷನ್ ಏನ್ ಮಾಡ್ಬೇಕು ನೋಡ್ಬೇಕು. ಸೊಲ್ಯೂಷನ್ ನೋಡ್ಬಿಟ್ಟು ಆ ಸೊಲ್ಯೂಷನ್ ಇಂಪ್ಲಿಮೆಂಟ್ ಮಾಡ್ಬೇಕು ಅಲ್ವರ. ಅವಾಗ ಏನಾಗ್ತದೆ ಅದು ಕರೆಕ್ಟ್ ಆಗಿ ಏನಾಗ್ತಾರೆ ವರ್ಕ್ ಆಗ್ತದೆ. ಇವಾಗ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಇವಾಗ ಕೆಲವು ಜನ ಸಿಸ್ಟರ್ಸ್ಗಳಿಗೆ ಏನಾಗಿರ್ತಾರೆ ತುಂಬಾ ಟೈಮ್ ಇರ್ತದೆ. ಅದರ ಬ್ರದರ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಸಿಸ್ಟರ್ಸ್ಗಳಿಗೆ ಸಾಮಾನ್ಯವಾಗಿ ಟೈಮ್ ಇರ್ತಾರೆ. ಅದರ ಇವಾಗ ಟೈಮ್ನ ಯಾವ ಥರ ಯುಟಿಲೈಸ್ ಮಾಡ್ತಾ ಇರ್ತೀರಿ? ಕೆಲವು ಜನಕ್ಕೆ ವೀಕ್ನೆಸ್ಸು. ಏನು ವೀಕ್ನೆಸ್ಸು? ಆರಾಮಾಗಿ ಮಾಡ್ಕೊಂಡೋಗಿ ಅದರ ನಿಧಾನವಾಗಿ ಮಾಡಿಕೊಂಡು ಆರಾಮಾಗಿ ಕ್ಯಾಶುವಲ್ ಆಗಿ ಮಾಡಿಕೊಂಡು ಟೈಮ್ನ ಏನು ಮಾಡ್ದಂಗೆ ಆ ಇರೋಂಥ ಫ್ರೀ ಟೈಮ್ ಫುಲ್ ಕವರ್ ಮಾಡೋಕ್ಕೆ ಅದೊಂದು ಮೈಂಡ್ ಫಿಕ್ಸ್ ಹಾಕೊಂಡ್ಬಿಡ್ತಾರೆ. ಯಾಕಂದ್ರೆ ಬಂದ್ಬಿಡ್ತಾರೆ ಅದು ಲೆಡ್ಡಲ್ಲಿ. ಕಾನ್ಸಿಕ್ರೇಷನ್ ಮಾಡಿದ ಮೇಲೆ ಬೇಕು ಆದಷ್ಟು ಟೈಮ್ ಉಳಿತಾಯ ಮಾಡಿ ದೇವ್ರ ಕಡೆಗೆ ಮಾಡ್ಕೋ ಡೈವೇಟ್ ಮಾಡಬೇಕು. ಅವಾಗ ಏನು ಮಾಡಬೇಕು? ಇಷ್ಟು ದಿನ ಮಾಡಿರೋ ಕೆಲಸನೇ ಅದೇ ಮಾಡ್ಕೊಂಡು ಹೋಗ್ಬಾರ್ದು. ರೆಕ್ಟಿಫಿಕೇಶನ್ ಮಾಡ್ಬೇಕು. ಏನು ಮಾಡಬೇಕು? ಕೆಲವೊಂದು ಕೆಲಸ ಏನೆಲ್ಲ ಫಾಸ್ಟಾಗಿ ಮಾಡೋಕ್ಕಾಗ್ತದೋ ಅನ್ನೆಸರಿ ಕೆಲಸ ಮಾಡದಿರೋದೆಲ್ಲ ಬಿಟ್ಬಿಟ್ಟು ಮಾಡೋಂಥ ಮುಖ್ಯವಾಗಿರೋ ಕೆಲಸ ಏನು ಮಾಡಬೇಕು ಮಾಡ್ತಾ ಮಾಡಿಕೊಂಡು ಸ್ಮಾರ್ಟಾಗಿ ಏನು ಮಾಡ್ಬೇಕು ನಾವು ನಾವೇ ಮಾಡಬೇಕು ನಾವು ಬಾಳಂಗೆ ಇರಬೇಕು. ಅದರ ಅದು ಸ್ಮಾರ್ಟ್ ವೇ ಆಫ್ ಲಿವಿಂಗ್. ಅವಾಗ ಏನಾಗ್ತದೆ ಅಂದರೆ ನಮ್ಮ ಅಧಿಕವಾಗಿರೋಂಥ ಸಮಯಗಳನ್ನ ಯಾರು ಕೊಡ್ಬೋದು? ದೇವ್ರಿಗೆ ಏನು ಮಾಡೋದು ನಾವು ಕೊಡ್ಬೋದು. ಈಗ ಕೆಲವು ಜನಕ್ಕೆ ಏನು ವೀಕ್ನೆಸ್ ಇರ್ತಾರೆ ಅಂದರೆ ಏನ್ರಿ ಮೊಬೈಲ್ ನೋಡೋದು ಹೊತ್ತು ಏನ್ರಿ ಮೆಸೇಜ್ ಹಾಕಿ ಟಕ್ಕಂತ ಪಟ್ಟ ರಿಪ್ಲೈ ಬರ್ತದೆ. ಏನ್ ರಿಪ್ಲೈ ಬರ್ತದೆ ಅಂದ್ರೆ ಮೊಬೈಲ್ ಮುರಿದ ಕೈನಲ್ಲಿ ಇದೆ ಅಂತ ಅರ್ಥ. ಎಲ್ಲ ಬೇರೆ ಕಡೆ ಎಲ್ಲ ಓದಿರ್ತಾರೆ ಡೈವರ್ಟ್ಸನ್ ಬ್ರೌಸ್ ಗೀಸ್ ಅದು ಇದು ಮಾಡ್ಕೊಳ್ಳ ಹೋಗ್ತಾ ಇರ್ತಾರೆ. ಇವಾಗ ಅದು ನಮ್ಮ ವೀಕ್ನೆಸ್ ಅಂದ್ರೆ ನಾವು ಏನ್ ಮಾಡ್ಕೋಬಾರ್ದು? ಅದು ಸವಾಸಕ್ಕೆ ಹೋಗ್ಬಾರ್ದು. ಆದಷ್ಟು ನಮ್ಮ ಮೈಂಡ್ ನಿಮ್ಮಡಕ್ ಬೇರೆ ಕಡೆಗೆ ಡೈವರ್ಟ್ ಮಾಡ್ಬೋದು. ಅಂದ್ರೆ ಅದೇ ತರ ಲೌಕಿಕವಂತ ಆಸೆ ಇರ್ತಾರೆ ನೋಡಿ ಅಂದ್ರೆ ನಮ್ಗೇನೋ ಏನೋ ಒಂದು ಭೂ ಸಂಬಂಧ ಅಂತ ಆಸೆ ಬಂದು ಮೈಂಡ್ ಫಿಕ್ಸ್ ಆಗ್ಬಿಡ್ತಾರೆ. ಅದಕ್ಕೇನೇ ಎಲ್ಲಾ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀರಿ. ಇವಾಗ ನಾವೇನ್ ಮಾಡ್ಬೇಕದನ್ನ ಅದನ್ನ ಬಿಟ್ಕೋಬಿಡ್ಬೇಕು. ಯಾರಿಗೆ ಬಿಟ್ಬಿಡ್ಬೇಕು? ದೇವ್ರ ಚಿತ್ತ ಇದ್ರೆ ದೇವ್ರ ನಡೆಸ್ಕೊಂಡು ಬಿಟ್ಕೋಬಿಟ್ಟು ನಾವು ಆದಷ್ಟು ಸಮಾಧಾನವಾಗಿದ್ದು ನಮ್ಬೇಕು. ನಮ್ಮ ಮಾರ್ಗಗಳಿಗೆ ಕಾಲ್ಗಳನ್ನ ನೆಟ್ಟಿಗೆ ಮಾಡ್ಕೊಬೇಕು, ಸುಧಾರಿಸ್ಕೊಬೇಕು. ಅದನ್ನ ಇಲ್ಲ ಅಂದ್ರೆ ಏನಾಗ್ಬಿಡ್ತಾರೆ? ಇನ್ನ ಎಡ್ವರ್ಟ್ ಮೇಲೆ ಎಡ್ವರ್ಟ್ ಎಡ್ವರ್ಟ್ ಮೇಲೆ ಎಡ್ವರ್ಟ್ ಒಂದ್ ಮೇಲೆ ಒಂದು ಪ್ರಾಬ್ಲಮ್ ಬಂದ್ಬಿಟ್ಟು ಅಂತಾರೆ ಮಾರ್ಗಾನೆ ಬಿಟ್ಟು ಹೋಗ್ಬಿಡ್ತೀವಿ. ಅದೇ ಹೇಳ್ತಲ್ಲ ಕುಂಟ ಕಾಲು ಏನಾಗ್ತದಲ್ಲಿ ಸ್ವಸ್ಥವಾಗ್ತದೆ, ಇಲ್ಲಾನೆ ಕುಂಟ ಕಾಲು ಮುರಿದಾಕ್ಬಿಡ್ತಾರೆ. ಕಾಲಿಗೆ ಶುಗರ್ ಬಂದು ಏನ್ ಮಾಡ್ತಾರೆ? ಕಾಲ್ನ ಕಟ್ ಮಾಡಿ ಬಿಸಾಕ್ಬಿಡ್ತಾರೆ. ಏನ್ ಮಾಡೋದು? ಅದ್ಗೆ ಯಾವ ಮೂಳೆ ಇಕ್ಕೋ ರಾಡ್ಗೆ ಇಟ್ಟರು ಸರೋಗಲ್ಲ. ಯಾಕಂದ್ರೆ ಅದ್ ಕಾಲು ಏನ್ ಮಾಡೋಕ್ಕಾಗಲ್ಲ, ಹಿಂಗೆ ಕಾಯಿಲೆ ಸ್ಪೆಡ್ ಆಗ್ಬಿಡ್ತಾರ. ಅದಕ್ಕೆ ನೋಡ್ಬೇಕ್ರೆ ನಾವೇನ್ ಮಾಡಬೇಕು? ನಮ್ ವೀಕ್ನೆಸ್ ನಮ್ಗೆ ಗೊತ್ತು. ಇನ್ನೊಂದು ವಚನ ಓದಿ, 2ನೇ ತಿಮೋತಿ 2ನೇ ಅಧ್ಯಾಯ 22. ನೀನು ಯೌವನದ ಇಚ್ಛೆಗಳಿಂದ ದೂರವಾಗಿರು, ನೀತಿ ವಿಶ್ವಾಸ ಪ್ರೀತಿ ಮತ್ತು ಸಮಾಧಾನವನ್ನು ಸಂಪಾದಿಸುವುದಕ್ಕೆ ಶುದ್ಧ ಹೃದಯವುಳ್ಳವರಾಗಿ ಕರ್ತನನ್ನು ಬೇಡಿಕೊಳ್ಳುವವರ ಸಂಗಡ ಪ್ರಯಾಸ ಪಡು. ಏನ್ ಹೇಳ್ತಾರೆ? ಯೌವನಸ್ಥನ ಏನ ಇಚ್ಛೆಗಳಿಗೆ ಮಾಡಿ ನೀನ್ ದೂರವಾಗಿರು. ಅದರ ಯೌವನಸ್ಥನ ವಯಸ್ಸಲ್ಲಿ ಏನಿರ್ತಾರೆ ಇಚ್ಛೆಗಳು? ಅದರ ಏನಪ್ಪ ಇಚ್ಛೆ ಇರ್ತಾರೆ? ಚೆನ್ನಾಗಿ ಓದ್ಬೇಕು,
ಹಾ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಬೇಕು, ಚೆನ್ನಾಗಿ ದುಡ್ಡು ಸಂಪಾದನೆ ಮಾಡ್ಬೇಕು, ಒಳ್ಳೆ ದೊಡ್ಡ ಬಿಲ್ಡಿಂಗ್ ಏನ್ ಮಾಡ್ಬೇಕು ನಾನು ಕಟ್ಕೊಬೇಕು, ಸೂಪರ್ ಆಗಿರ್ಬೇಕು ನಮ್ಮ ಮನೆ, ಗಾರ್ಡನ್ ಇರ್ಬೇಕು, ಸ್ವಿಮ್ಮಿಂಗ್ ಪೂಲ್ ಇರ್ಬೇಕು, ದೊಡ್ಡ ಕಾರ್ ಇರ್ಬೇಕು, ಲಕ್ಸುರಿಯಸ್ ಕಾರ್ ಇರ್ಬೇಕು, ಎಲ್ಲ ಫೀಚರ್ಸ್ ಇರ್ಬೇಕು, ಅದರ ಒಳ್ಳೆ ಸುಂದರವಾಗಿರೋ ಹುಡುಗಿನ ಲವ್ ಮಾಡೇ ಮಾಡ್ಬೇಕು, ಮದುವೆ ಮಾಡ್ಕೊಂಬ. ಇವೆಲ್ಲ ಯಾರಿಗಿರೋದು? ಯವನಸ್ಥನ ಇಚ್ಛೆಗಳು. ಸೊಲಮ ನೀವೆಲ್ಲ ಮಾಡ್ತಾನಲ್ಲ, ಇವೆಲ್ಲ ಮಾಡ್ಬಿಟ್ಟು ಹೇಳ್ತಾನೆ. ನಾನು ತುಂಬಾ ಸಂತೋಷವಾಗಿದ್ದೀನಪ್ಪ. ಆಹಾ ಹಾ, ಇದಪ್ಪ ಲೈಫ್ ಅಂದ್ರೆ ಅಂತ ಹೇಳ್ತಾನ ಸೊಲಮನ. ಪಾಠ ಕಲೀರಪ್ಪ ಅವ್ನ ನೋಡ್ಬಿಟ್ಟು, ಅವನ್ಕಿಂತ ಗ್ರೇಟ್ ಎಕ್ಸಾಂಪಲ್ ನಮ್ಗೆ ಯಾರೇ ಇಲ್ಲ. ಅದರ ಎಂಥ ಜ್ಞಾನಿ, ಎಂಥ ಜ್ಞಾನಿ ಕೂಡ ಅಡ್ವೈಸ್ ಏನು ಕಂದ, ಮನೆ ಕಟ್ಟೋದಲ್ಲಿ ಎಲ್ಲ ಏನು ಪ್ರಯೋಜನ ಇಲ್ಲ, ಶ್ರೀಮಂತಿಕೆ ಸಂಪಾದನೆ ಮಾಡೋದಲ್ಲಿ ಏನು ಏನಂತಾರೆ, ಐಶ್ವರ್ಯದಲ್ಲಿ ಏನಿಲ್ಲ, ಅಷ್ಟು ಸುಖ ಇಲ್ಲ, ಮೈವೆಲ್ಲ ಒಡವೆ ಹಾಕೊಂಡು ಗ್ರ್ಯಾಂಡಾಗಿ ಬಟ್ಟೆ ಹಾಕೊಂಡು ಏನ್ ಪ್ರಯೋಜನ? ನಾಳೆ ದಿನ ಸ್ನಾನ ಮಾಡ್ಬೇಕೆಲ್ಲ ಬಿಚ್ಚಾಕ್ಬೇಕು, ಸ್ನಾನ ಮಾಡ್ಬಿಟ್ಟು ಹೊರಗಡೆ ಬರ್ಬೇಕು, ಅದೇ ಮೈ ಮೇಲೆ ಹಾಕೊಂಡು ಹಂಗೆ ಕೂತ್ಬಿಡ್ತೀನಿ ಗೊಂಬೆ ತರ ಅಂತಂದ್ರೆ, ನಿಮ್ ಬರಂತ ದುರ್ವಾಸನೆಗೆ ಅಕ್ಕಪಕ್ಕದಲ್ಲಿ 2 kg ಚಿನ್ನ ಹಾಕ್ರು ಯಾರು ಹತ್ರ ಬರಲ್ಲ ಅದರ. ಯಾಕೆಂದ್ರೆ ಮನುಷ್ಯನ ದೇಹ ಹಂಗ್ ಮಾಡ್ಬಿಟ್ಟಿದ್ರು ದೇವ್ರು. ಅದರ ನಾವ್ ಯಾವತ್ ಬಿಟ್ಟರು ತಿದ್ದಿಸ್ಬಿಟ್ಟು ಹೋಗ್ಬೇಕು. ಅದರ ಅದಕ್ಕೆ ನೋಡ್ಬೇಕ್ರೆ ಇವೆಲ್ಲ ಏನಂದ್ರೆ ಮನುಷ್ಯನ ವೀಕ್ನೆಸ್ಗಳು. ಅದ್ ಹೇಳ್ತಾರಲ್ಲ ಏನ್ರೆ, ಯವನಸ್ತನ ಒಂದು ಇದನ್ನೇ ಮಟ್ಟ ಬಿಟ್ಟು ನೀವು ತೊಲಗಿರಿ, ಬಿಟ್ಬಿಡ್ರಿ ಅಂತ ಹೇಳ್ತಾರೆ. ಅದ್ ಯಾಕಂದ್ರೆ ಇಂಥ ವೀಕ್ನೆಸ್ಗಳಿಂದ ಯಾರಿಗಪ್ಪ ಎಫೆಕ್ಟ್ ಅಂತಂದ್ರೆ, ಇದು ನಮಗ್ ಮಾತ್ರ ಎಫೆಕ್ಟ್ ಅಲ್ಲ, ಏನ್ರಿ ಇರೋರು ಎಲ್ಲ ಏನಾಗ್ತಾರೆ ಸಭೆಗೆಲ್ಲ ಏನಾಗ್ತದೆ ಎಫೆಕ್ಟ್ ಆಗ. ವ್ಯವಸ್ಥೆ ಮಾಡಿದ್ದೀನಿ, ಇವಾಗ ಯಾರೋ ಒಬ್ರು ಕೂತ್ಕೊಂಡು ಬರೀ ಹುಡುಗಿರ್ದೇ ನೋಡ್ಕೊಂಡು ಚಿಕ್ಕ ಚಿಕ್ಕ ಎಲ್ಲರಿಗೂ ಬಂದು ಪ್ರಪೋಸ್ ಮಾಡ್ತಾರೆ, ಹೆಂಗಿರ್ತಾರೆ ಅದು ವ್ಯವಸ್ಥೆ ಮಾಡಿ, ಅದ್ ನೋಡಕ್ ಹೆಂಗಿರ್ತಾರೆ ಅಂತಾರೆ, ಏನಪ್ಪ ಈ ಹುಡುಗ ಯಾವ ನೋಡಿದ ಇದೇ ಮಾಡ್ತಾನಲ್ಲ ಅಂತಂದ್ರೆ, ಅದು ಕಲಿಬೇಕು, ಬಿಟ್ಬಿಡ್ಬೇಕು. ಕೆಲ ಜನಕ್ಕೆ ದುಡ್ಡಿನ ದುರಾಸೆ, ಬರೀ ದುಡ್ಡು ದುಡ್ಡು ದುಡ್ಡಿಂದಾನೇ ಹೋಗ್ತಾರದು. ಯಾವ ನೋಡಿದ್ರು ಬದಾರು ಇಲ್ಲ ಬದಾರು ಓಟಿ ಈಟಿ ಬೋಟಿ ಅನ್ಕೊಂಡು, ಬರೀ ಕೆಲಸ ಮೇಲೆ ಕೆಲಸ, ಏನ್ ಮಾಡಕ್ಕದಲ್ಲ ಬಿಡ್ಬೇಕು. ಇವೆಲ್ಲ ಬಿಡದಿರೋ ಇದ್ರೆ ಏನ್ ಗೊತ್ತಾಗ್ತಾರೆ, ಕಾನ್ಸಿಕ್ರೇಟೆಡ್ ಯಾರು ಮಾಡಿರ್ತಾರೋ ಇದು ಅವ್ರಿಗೆ ಮಾತ್ರ ಅಲ್ಲ, ಅದ್ರ ಸಂಬಂಧಪಟ್ಟಂತ ಎಲ್ಲಾರ್ಗು ಎಫೆಕ್ಟ್ ಇದೆ. ಅದಕ್ಕೆ ಹೇಳ್ತಾರೆ ಇದೆ, ನಾವು ಪ್ರೈಸ್ ಗೆಲ್ಬೇಕು ಅಂದ್ರೆ ಯಾರಿಗೆ ಮಾತ್ರ ಪ್ರೈಸು, ಯಾರು ಜಯವಂತರು, ಯೇಸು ಕ್ರಿಸ್ತು ಹೆಂಗ್ ಜಯ ಬಂದ್ರು ಅಂತವ್ರಿಗೆ ಪ್ರೈಸ್. ನೋಡಿ ಇನ್ನೊಂದು ವಾಕ್ಯ ಓದಿ, ಜ್ಞಾನೋಕ್ತಿ 23:2 ಜ್ಞಾನೋಕ್ತಿ 23:2 ನಾನೇ ಓದ್ಬಿಡ್ಲ. ನೀನು ಒಟ್ಟೆ ಬಾಕನಾಗಿದ್ದರೆ ಕಂಠಕ್ಕೆ ಕತ್ತಿ ಹಾಕಿಕೋ. ಹೇಳ್ತಾರೆ ಒಟ್ಟೆ ಬಾಕನಾಗಿದ್ರೆ ಎಲ್ಲಿ ಕತ್ತಿ ಹಾಕೋ, ಕಂಠಕ್ಕೆ ಕತ್ತಿ ಹಾಕಿಕೋ, ಕಂಠಕ್ಕೆ ಕತ್ತಿ ಹಾಕಿಕೋ. ಯಾಕೆ? ಅವನ ರುಚಿ ಪದಾರ್ಥಗಳನ್ನು ಬಯಸಬೇಡ, ಅದು ಮೋಸದ ಆಹಾರವೇ ಸರಿ. ನೋಡ್ರ ಹುಷಾರಾಗಿರಿ ಅಂತ ಹೇಳ್ತಾರೆ. ನಿಮ್ಗೆ ಏನ್ರಿ ಊಟದ ಮೇಲೆ ತುಂಬಾ ಆಸೆ ಇತ್ತು ಅಂತಂದ್ರೆ, ಕೆಲ ಜನ ಏನ್ ಮಾಡ್ತಾರೆ, ಊಟ ಕೂತ್ಬಿಟ್ರೆ ಅಷ್ಟೇ ತಗಪ್ಪ ಒಳ್ಳೆ ಬ್ಯಾಟಿಂಗು ಟೆಸ್ಟ್ ಮ್ಯಾಚ್ ತರ ಹೊಡಿತಾನೆ ಇರ್ತಾರೆ ಅಲ್ವರ. ನಮ್ಮ ಬಯೋ ಸ್ಟೂಡೆಂಟ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಬಿಡ್ರಿ. ಆದ್ರೂ ಕೂಡ ಏನ್ರಿ ಒಂದು ಜನರಲ್ ಆಗಿರೋಂತ ಒಂದು ಇದೊಂದು ವೀಕ್ನೆಸ್ ಅಲ್ವರ. ಅದಕ್ಕೆ ಹೇಳ್ತಾರೆ ಬೈಬಲ್ ಅಲ್ಲಿ, ಆ ತರ ನಿಂಗೇನೋ ಇತ್ತು ಅಂದ್ರೆ ಕತ್ತಿಗೆ ಏನಿಟ್ಕೋ ಅಂತ ಹೇಳ್ತಾರೆ. ಕಂಠಕ್ಕೆ ಅಂದ್ರೆ ಕತ್ತಿಗೆ, ಕತ್ತಿಗೆ ಏನಾಕೋ ಕತ್ತಿ, ಕತ್ತಿ ಹಾಕೋ ಏನು ಕಂಠಕ್ಕೆ ಕತ್ತಿ ಹಾಕೋ ಅಂದ್ರೆ ಕತ್ತು ಕಟ್ ಮಾಡ್ಬಿಟ್ಟ ಏನಾಯ್ತದೆ ಅಂದ್ರೆ ಕಂಟ್ರೋಲ್ ಮಾಡು, ಕತ್ತಿ ಹಾಕು ಕಟ್ ಮಾಡು, ತುಂಬಾ ದುಡುಕಿ ದುಡುಕಿ ಏನ್ ಮಾಡಕ್ ಹೋಗ್ಬೇಡ, ಕೊಡ್ತಾನೆ ಅಂದ್ಬಿಟ್ಟು ಎಲ್ಲ ತಿನ್ನಕ್ ಹೋಗ್ಬೇಡ ಅಂದ್ರ ಎಷ್ಟು ಬೇಕೋ ಏನ್ ಮಾಡೋ ಸ್ವಲ್ಪ. ಅದಕ್ಕೆ ಹೇಳೋದು ಏನ್ರಿ ಇವೆಲ್ಲ ಬಂದ್ಬಿಟ್ಟು ನಮ್ಮ ವೀಕ್ನೆಸ್ಗಳನ್ನ ಓವರ್ ಮಾಡಕ್ಕಿರಂತ ಒಂದು ವಿಧಗಳು ಅಂದ್ರ ಎಲ್ಲಕ್ಕಿಂತ ಏಮ್ ಏನಂತಂದ್ರೆ, ಯಾರು ಕ್ರಿಸ್ತಂತ ಜಯವಂತನ ಅವನ್ಗೆ ಏನ್ರೆ ಜೀವಂ ಅಂತ ಜಯಮಾಲೆ ಅದರ ನೋಡಿ. ನೆಕ್ಸ್ಟ್ ಪಾಯಿಂಟ್ ಹೋದ ನೆಕ್ಸ್ಟ್ ಪ್ಯಾರಾಗ್ರಾಫು, ನೆಕ್ಸ್ಟ್ ಪ್ಯಾರಾಗ್ರಾಫು ಮಂಜುಳಾ ಓದ್ತೀನಿ ಅಂದ್ರೆ ಓದ್ಲ ಕೊಡ್ಬೋದು, ಓದ್ಲಿ ಸಿಸ್ಟರ್ ಇದರ ಕೊಡ್ರಿ ಕೊಡ್ರಿ ಈ ರೀತಿಯಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸುವ ಮೂಲಕ ಮತ್ತು ಜೀವನದ ಚಟುವಟಿಕೆ ಮತ್ತು ಮಾತುಗಳ ಮೇಲೆ ಎಚ್ಚರ ವಹಿಸುವುದರ ಮೂಲಕ ಹಾಗೂ ಎಲ್ಲ ಆಲೋಚನೆಗಳನ್ನು ಕ್ರಿಸ್ತನಲ್ಲಿ ದೇವರ ಚಿತ್ತವೆಂಬ ನಿರ್ಬಂಧನಕ್ಕೆ ಒಳಪಡಿಸುತ್ತಾರೆ. ಎರಡು ಕೊರೆಂತ ಇರ್ಬೇಕು 10:15 ಅವರು ತಮಗೆ ಮತ್ತು ತಮ್ಮ ಸಹೋದರರಿಗೆ ಅವರ ಹೃದಯದ ನಿಷ್ಠೆಯನ್ನು ಗೌರವಿಸಿ ಜೀವನದಲ್ಲಿ ಎಚ್ಚರವುಳ್ಳವರಾಗಿ ಕ್ರಿಸ್ತನೊಡನೆ ಇದ್ದೇವೆಂಬುದನ್ನು ಗ್ರಹಿಸುವುದು ಮಾತ್ರವಲ್ಲದೆ ಆತನ ಬಗ್ಗೆ
ಸಮಯಗಳಲ್ಲಿ ಜಯಗಳಿಸಲು ಆತನ ಸಹಾಯವನ್ನು ಬಯಸಿ ಅದನ್ನು ಉಪಯೋಗಿಸಿಕೊಂಡಿದ್ದೇವೆ ಎಂಬುದನ್ನು ದೃಢಪಡಿಸುವ ಕಾಲ ಇನ್ನೂ ದೂರವಿಲ್ಲ. ಅಂತಹ ಸಹೋದರ ಸಹೋದರಿಯರ ಪ್ರಕರಣಗಳು ಅಪೋಸ್ತೋಲರು ಕ್ರಮವಿಲ್ಲದೆ ನಡೆಯುವುದು ಎಂದು ಹೇಳುವ ಮೂಲದಲ್ಲಿ ಬರುತ್ತದೆ. ಕರ್ತನು ಮತ್ತು ಅಪೋಸ್ತೋಲರ ಉದಾಹರಣೆಯಂತಲ್ಲ ಮತ್ತೊಂದು ಅಧ್ಯಾಯದಲ್ಲಿ ಶಾರೀರಿಕವಾಗಿ ಬಲಹೀನರಾಗಿರುವವರ ಬಗ್ಗೆ ಮತ್ತು ದೇವರ ಉದ್ದೇಶಗಳಿಗೆ ಹವಾಮರ್ಯಾದೆ ಮತ್ತು ಆಗಣತೆಯನ್ನು ತರುವವರೊಡನೆ ಸಹೋದರರು ಯಾವ ರೀತಿ ವಿವರಿಸಬಹುದೆಂದು ನಾವು ನೋಡುತ್ತೇವೆ. ಓಕೆ, ಥ್ಯಾಂಕ್ ಯು. ಸದ್ಯ ನೋಡ್ಬೇಕಾದ್ರೆ ಇದ್ ಹೇಳ್ತಾರೆ, ಈ ತರ ನಾವು ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಮಾಡಿ ನಾವು ದೇವರಿಗೆ ಎಚ್ಚರಿಕೆಯಾಗಿ ನಡೆದಾವಾಗ ಏನಾಗ್ತದ್ರೆ ಆದಷ್ಟು ನಾವ್ ಏನ್ ಮಾಡ್ತೀರಿ, ನಾವು ಕ್ರಿಸ್ತನ್ಗೆ ಹತ್ರವಾಗಿ ನಾವ್ ಏನ್ ಮಾಡ್ತೀರಿ, ನಾವು ಬರ್ತೀರಿ. ಆಮೇಲೆ ಈ ತರ ನಮ್ಮ ನಡವಳಿಕೆಯಲ್ಲಿ ನಾವೇನ್ ನೋಡಿಸ್ಬೇಕು ಅಂದ್ರೆ ದಿನ ಜಯಿಸಿ 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 ನಾವು ದೇವ್ರಿಗಿನ್ನ ಹತ್ರನೇ ಇದ್ದೀರಿ ಅಂತಂದ್ಬಿಟ್ಟು ಏನ್ ಮಾಡ್ಬೇಕಂದ್ರೆ ಎಲ್ಲಾ ಜನಗಳಿಗೂ ಗೋಚರ ಆಗತ್ತ ಏನ್ ಮಾಡಕ್ ನಾವು ನಡ್ಕೊಬೇಕು ಮತ್ತೆ ಏನ್ ಮಾಡ್ತಾರ ಅಲ್ಲಿ ಅಲ್ಲಿ ಹೇಳ್ತಾರೆ. ಅದ್ರ ಅದ್ ನೋಡ್ಬೇಕ್ರೆ ಏನ್ರಿ ನಮ್ಮೆಲ್ಲ ಆಲೋಚನೆಗಳು ಎಲ್ಲ ಒಂದು ಗುಣಗಳನ್ನ ಮಾಡಕ್ ಹದ್ಬಸ್ತಕ್ಕೆ ಏನ್ ಮಾಡಕ್ ನಾವು ತರಬೇಕು ಅಂತ ಹೇಳ್ತಾರೆ. ಯಾವ ತರ ತರಬೇಕು ಅಂತಂದ್ರೆ ಯೇಸು ಕೃಷ್ಣ ಶಿಷ್ಯನ್ರ ನೋಡ್ಬಿಟ್ಟು ಜನಗಳು ಏನಪ್ಪಾ ಕಂಡಿಟ್ಕೊಂಡ್ರೆ, ಓ ಇವ್ರು ಯೇಸು ಕೃಷ್ಣ ಜೊತೆಗಿದ್ದವರು ಅಂತ ಕಂಡಿಟ್ಕೊಂಡ್ರಂತೆ. ಆ ತರ ಏನ್ರಿ ಅವರ ಒಂದು ಡೆವಲಪ್ಮೆಂಟ್ ಅಂದ್ರೆ ಇಷ್ಟು ದಿನ ಬಲಹೀನತೆ ನಡೀತಾ ಇದ್ರು, ಅದ್ರ ಮುಂದಕ್ಕೆ ಅವ್ರು ಹೆಂಗಪ್ಪ ಇರ್ಬೇಕು ಅಂತಂದ್ರೆ ಏನ್ರಿ ಅವರಲ್ಲಿ ಬದಲಾವಣಿಕೆ ಆಗಿರೋದು ಜನಗಳಿಗೆ ಕ್ಲೀನ್ ಆಗಿ ಗೊತ್ತಾಗೋ ರೀತಿಯಲ್ಲಿ ಏನ್ ಮಾಡಕ್ ಅವರು ಅವ್ರು ನಡ್ಕೊಬೇಕು. ಆಮೇಲೆ ಅದು ಕ್ಲೀನ್ ಆಗಿ ಏನಂತಾರೆ ಒಂದು ಫ್ರೂಟ್ಸ್ ತರ ಅದು ಹೊರಗಡೆ ಮ್ಯಾನಿಫೆಸ್ಟ್ ಆಗ್ತಾರೆ. ಅದು ಖಂಡಿತ ಹೋಗೋ ದೇವ್ರೇನ್ ಮಾಡ್ತಾರೆ, ನಿಜವಾಗ್ಲೂ ದೇವ್ರಿಗೆ ಭಯಭಕ್ತಿಯಾಗಿ ನಡೆಯೋರಾಗಿದ್ದಂದ್ರೆ ದೇವ್ರೇನ್ ಮಾಡ್ತಾರೆ ನನ್ನ ತಂದೆ ತರ್ತಾರೆ ಅಂತ ನೋಡ್ತೀರಿ. ಅದಕ್ಕೆ ನಾವು ಬೈಬಲ್ ಓದ್ತಿರಲ್ವಾ, ನಿಮ್ ನಡವಳಿಕೆ ಹೆಂಗಿರ್ಬೇಕು ಅಂದ್ರೆ ಜನಗಳೆಲ್ಲ ನೋಡ್ಬಿಟ್ಟು ನಿಮ್ಮ ಪರಲೋಕ ತಂದೆ ಆ ದೇವ್ರನ್ನ ಮಹಿಮೆ ಪಡಿಸೋ ತರ ಇರ್ಬೇಕು ಅಂತಂದ್ರೆ ಆ ತರ ನಿಜವಾದ ನಡವಳಿಕೆ ಇತ್ತು ಅಂದ್ರೆ ದೇವ್ರು ಖಂಡಿತವಾಗ ಏನ್ ಮಾಡ್ತಾರೆ ಆ ತರ ಮಾಡೇ ಮಾಡ್ತಾರೆ ಅಲ್ವರ. ಸದ್ಯ ನೋಡ್ಬೇಕ್ರೆ ಇನ್ನ ಬೇರೆ ಒಂದು ಅಧ್ಯಾಯದಲ್ಲಿ ಈ ತರ ಆ ತರ ಬದಲಾವಣಿಕೆ ಆಗ್ದಿರಂತ ಸಹೋದರಗಳು ಯಾರ ಇತ್ತು ಅಂದ್ರೆ ಅವ್ರ ಜೊತೆ ಯಾವ ತರ ವ್ಯವಹರಿಸಬೇಕು, ಯಾವ ತರ ಒಂದು ನಡ್ಕೊಬೇಕು ಅಂತ ಕೂಡ ಏನ್ ಮಾಡ್ತಾರೆ ಬೇರೆ ಕಡೆ ಹೇಳ್ತಾರೆ. ಅದನ್ನ ನಾವು ಬರಂತ ಒಂದು ಬೇರೆ ಟೈಮಲ್ಲಿ ಯಾವಾಗ ಏನ್ ಮಾಡೋಣ ನಾವು ಅದನ್ನ ನೋಡೋಣ. ಆದ್ರೆ ಇವಾಗ ಮುಂದಕ್ಕೆ ಏನ್ ಮಾಡೋಣ, ಇನ್ನೊಂದು ಕೆಲವೊಂದು ಇದ್ರ ಬಗ್ಗೆ ಕೆಲವೊಂದು ಪಾಯಿಂಟ್ಸ್ಗಳು ಓದೋಣ. ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿ ಸುವರ್ಣಷ್ಟು ಓದ್ತೀರಾ? ಇಲ್ಲಿ ಹೇಗೂ ಅವರುಗಳು ತಮ್ಮ ತಪ್ಪು ಕ್ರಮಗಳಿಗೆ ಪಶ್ಚಾತ್ತಾಪದ ಪ್ರಮಾಣವನ್ನು ನೀಡುವ ತನಕ ಮತ್ತು ಸರಿಯಾದ ಮಾರ್ಗದಲ್ಲಿ ನಡೆಯುತ್ತೇವೆಂಬ ಮತ್ತು ಕರ್ತನಲ್ಲಿ ವಿಶ್ವಾಸವನ್ನು ಮುಂದುವರಿಸುವ ಹೃದಯದ ಬಯಕೆಯನ್ನು ತೋರುವ ತನಕ. ಹಾಗಾಗಿಯೂ ಅವರು ಬಾಹ್ಯ ರೂಪದಲ್ಲಿ ಅವರ ಹೈಕ ಬಲಹೀನತೆಗಳನ್ನು ಹತೋಟಿಯಲ್ಲಿಡುವ ನಿರೂಪಣೆಯನ್ನು ತೊರೆಯದ ಹೊರತು ಸ್ಪಷ್ಟವಾಗಿ ಅವರೊಡನೆ ಸಾಂಗತ್ಯವನ್ನು ನಿರ್ಬಂಧಪಡಿಸುವುದು ಎಷ್ಟೇ ಅಗತ್ಯವೆನಿಸಿದರೂ ಅವರನ್ನು ಸಹೋದರರೆಂದು ಪರಿಗಣಿಸಬೇಕೆಂಬುದನ್ನು ನಾವು ಗಮನಿಸುತ್ತೇವೆ. ಈಗಿದ್ದರೂ ಆತನನ್ನು ನಂಬುವವರಿಗೆ ತಮ್ಮ ಹೃದಯಗಳಲ್ಲಿ ಆತನ ಮಾರ್ಗವನ್ನು ಬಯಸುವವರಿಗೆ ದೇವರು ಬಹಳ ಕರುಣಾಮಯಿ ಎಂಬುದನ್ನು ತಿಳಿಸುವಂತೆ ಅವರನ್ನು ಪ್ರೋತ್ಸಾಹಿಸಬೇಕಾದಾಗಲೂ ಅವರು ನೈತಿಕತೆಯ ಬಗ್ಗೆ ತಮ್ಮ ಉತ್ಸಾಹದಲ್ಲಿ ಪ್ರಾಮಾಣಿಕರಾಗುವವರೆಗೆ ಅವರ ದೇಹವು ಹೊಸ ಮನಸ್ಸಿಗೆ ಒಳಗಾಗದೆ ಎಂಬ ಬಗ್ಗೆ ಗಣನೀಯವಾದ ನಿದರ್ಶನವನ್ನು ತೋರದ ಹೊರತು ಅವರುಗಳು ಜಯಶಾಲಿಗಳ ವರ್ಗಕ್ಕೆ ಯೋಗ್ಯರೆಂಬಂತೆ ಅವರನ್ನು ಪ್ರೋತ್ಸಾಹಿಸಲಾಗದು. ಓಕೆ, ಅದಕ್ಕೆ ನೋಡ್ಬೇಕಂದ್ರೆ ಏನ್ ಹೇಳ್ತಾರೆ ಅಂದ್ರೆ ಇವಾಗ ಯಾರಲ್ಲೋ ಆತರ ಕೆಲವೊಂದು ಬದಲಾವಣಿಕೆಗಳು ಬಂದಿಲ್ಲ ಅಂತ ತಿಳ್ಕೊಳ್ಳಿ, ಅವಾಗ ಏನ್ ಮಾಡ್ಬೇಕು ಅಂದ್ರೆ ಅವ್ರನ್ನ ಸ್ವಲ್ಪ ಏನ್ ಮಾಡಿ ಅಂತ ಹೇಳ್ತಾರೆ, ಏನು ಡಿಸ್ಫೆಲೋಶಿಪ್ ಮಾಡಿ ಅಂತ ಹೇಳಲ್ಲ. ಅಲ್ಲಿ ಏನ್ ಹೇಳ್ತಾರೆ ಕೆಲವು ಜನ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಯಾರೋ ತಪ್ಪಾಗ್ಬಿಟ್ಟಂದ್ರೆ ಪಕ್ಕ ತಗೋ ಇದೇ ಚಾನ್ಸ್ ಅಂತ ಏನ್ ಮಾಡ್ತಾರೆ, ಪಕ್ಕ ತಗೋ ರೈಟ್ ರೈಟ್ ಅಬೌಟ್ ಅವ್ನ್ ಗೆಟ್ ಔಟ್ ಅಂತ ಮಾಡೋದು ಬಹಿಷ್ಕಾರ ಹಾಕ್ಬಿಡೋದು. ಬೈಬಲ್ ಎಲ್ಲೂ ಏನ್ ಮಾಡಿಲ್ಲ, ಯೇಸು ಕ್ರಿಸ್ತಂಗೆ ಹೇಳಿಲ್ಲ. ಏನ್ ಹೇಳ್ತಾರೆ ಅದು ಸಭೆ ಮುಂದೆ ತಗೊಂಬನಿ ಯಾರೋ ಮಾತು ಕೇಳಿಲ್ಲ ಅಂತ ಏನ್ ಮಾಡಿ ಅವನ್ನ ಅನ್ಯರಂತೆ ನೀವೇನ್ ಮಾಡಿ ನೀವು ಟ್ರೀಟ್ ಮಾಡಿ ಅಂತ ಹೇಳ್ತಾರೆ ಹೊರತು ಡಿಸ್ಫೆಲೋಶಿಪ್ ಮಾಡಿ ಅಂತ ಎಲ್ಲೂ ಹೇಳಿಲ್ಲ. ಬ್ರದರ್ ಹೆಸರು ನೋಡಿ ಎಷ್ಟು ಸ್ಪಷ್ಟವಾಗಿ ಹೇಳ್ತಾರೆ ಏನಪ್ಪ ಮಾಡು ಅಂತ ಹೇಳ್ತಾರೆ, ಅವನೇನೇ ಆಗ್ಲಿ ನಿಮ್ಮ ಸಹೋದರ ನಿಮ್ಮ ಸಹೋದರ ಮೇಲೆ ಮಾಡಿ ನೀವು ಪ್ರೀತಿ ನೀವು ವ್ಯಕ್ತಪಡಿಸಿ, ಆದ್ರೆ ಅವರಲ್ಲಿ ಏನಾಗಬೇಕು ಆ ಮಾನಸಾಂತರ ಬುದ್ಧಿ ಬರಬೇಕು. ಮಾನಸಾಂತರ ಬಂದಿತ್ತು ಅಂತಂದ್ರೆ ಆ ಮಾನಸಾಂತರದ ಒಂದು ಪ್ರತಿಫಲ ಫ್ರೂಟ್ಸ್ ಏನಾಗಬೇಕು ಹೊರಡೆ ಕಾಣಿಸ್ಬೇಕು ಅಂತ ಹೇಳ್ತಾರ. ಆತರ ಬಂದವಾಗ ಅವನೇನ್ ಮಾಡಿ ವಾಪಸ್ ನೀವು ಪ್ರೋತ್ಸಾಹ ಪಡಿಸಿ ಚೆನ್ನಾಗಿ ಎನ್ಕರೇಜ್ ಮಾಡಿ ಅಂತ ಏನ್ ಮಾಡ್ತಾರಲ್ಲಿ ಹೇಳ್ತಾರಲ್ಲ. ಇವಾಗೆಲ್ಲ ಏನಾಗ್ಬಿಡಿದೆ ಅಂದ್ರೆ ಚಾನ್ಸ್ ಸಿಕ್ಕರೆ ಸಾಕು ಒಬ್ಬರ ಮೇಲೆ ಅವರ ಎಂತ ತಪ್ಪು ಹೊರಿಸೋದಕ್ಕೆ ಏನ್ ಮಾಡ್ತಾರೆ ಬಹಿಷ್ಕಾರ ಹಾಕೋದಕ್ಕೆ ಕಾಯ್ತಾ ಇರ್ತಾರೆ. ಯಾಕೆಂದ್ರೆ
ಅವರು ಒಂದು ಸ್ಥಾನ ಪಡ್ಕೊಂಬೋದಲ್ಲ, ಅವರೊಂದು ಅವಕಾಶಗಳನ್ನ ಉಪಯೋಗಿಸ್ಕೊಂಬೋದಲ್ಲ, ತಾವು ಮೇಲೆ ಬರೋದಕ್ಕೆ ಏನ್ ಮಾಡ್ತಾರೆ, ಇವೆಲ್ಲ ಕೆಲಸಗಳನ್ನ ಮಾಡ್ತಾ ದೇವ್ರ ಮಕ್ಳು ಹಂಗ ಇರ್ಲೇಬಾರ್ದು ಅಂತ ಹೇಳ್ತಾರೆ. ಅದರ ಸತ್ಯವೇದದಲ್ಲಿ ಅದರ ನಮ್ಗೆ ಗ್ರೇಟೆಸ್ಟ್ ಎಕ್ಸಾಂಪಲ್, ಅದರ ಭಯಂಕರವಾಗಿ ಸಭೆಯಲ್ಲಿ ಮೋಸವಾಗಿ ನಡೀತಾರಂತ ಒಬ್ಬ ವ್ಯಕ್ತಿ ಯಾರು ಅಂತ ನೋಡ್ತೀರಿ, ಬೈಬಲ್ನಲ್ಲಿ ಒಬ್ರು ಇದ್ರು, ಯಾರದ ಅವ್ರನ್ನ ಅವ್ರ ಸತ್ಯಕ್ಕೆ ಬಂದ ತಕ್ಷಣ ಅವ್ರನ್ನ ಯಾರು ಸ್ವೀಕಾರನೇ ಮಾಡಲಿಲ್ಲ ಫಸ್ಟ್ ಫಸ್ಟ್. ಯಾರವ್ರ ಪೌಲು ಏನಾಗಿದ್ರಂತೆ, ಅವರು ಸೌಲಾಗಿದ್ರಂತೆ. ಎಲ್ಲ ಸಭೆಗೆ ಏನ್ ಮಾಡ್ತಾ ಇದ್ರು, ಹಿಂಸೆ ಕೊಡ್ತಾ ಇದ್ರು ಅಲ್ಲ, ಎಂತ ಭಯಂಕರ ಅಂತ ರೀತಿಲಿ. ಆದ್ರೆ ದೇವ್ರ ಕರೆದಿದ ತಕ್ಷಣ ಅವ್ರನ್ನ ಸತ್ಯಕ್ಕೆ ಸ್ವೀಕಾರ ಮಾಡೋದಕ್ಕೆ ಎಲ್ಲರೂ ಹೆಂಗ್ ಗೊತ್ತಾ ಮಾಡುದು, ಹಿಂದೆ ಮುಂದೆ ವ್ಯವಸ್ಥೆ ಮಾಡಿದ್ರು. ಯಾಕೆ ಇವ್ರ ಸಭೆಗೆಲ್ಲ ಹಿಂಸೆ ಕೊಡ್ತಾ ಇರ್ಬಿಟ್ಟು. ಆದ್ರೆ ಅಪೋಸ್ಟಲ್ ಪೌಲು ಆ ರಿಪೆಂಟೆನ್ಸ್ ನ ನಿಜವಾಗ್ಲು ಒಂದು ತನ್ನ ಕ್ಯಾರೆಕ್ಟರ್ ಅಲ್ಲಿ ಏನ್ ಮಾಡಿದ್ರು, ಮ್ಯಾನಿಫೆಸ್ಟ್ ಮಾಡಿದ್ರು. ಅದಕ್ಕೆ ಸೌಲಾದವ್ರು ಏನಾದ್ರು ಪೌಲಾದ್ರು, ನಾವು ಹೆಂಗಿರ್ಬೇಕು ಅಂದ್ರೆ ಪೌಲ್ ತರ ಇರ್ಬೇಕು. ಅದರ ಯಾವ ಪೌಲು, ಅಪೋಸ್ಟಲ್ ಪೌಲ್ ತರ ಏನಾಗಿರ್ಬೇಕು, ಇರ್ಬೇಕು ಜೈಸ್ ಅಂತ ರೀತಿಲಿ ಇರ್ಬೇಕು. ಅಂದ್ರ ಜೈಸ್ ಅಂತ ಗುಣಗಳು ಯಾವಾಗ ನಮ್ಮಲ್ಲಿ ಬರ್ತದೋ ಏನ್ರಿ ಅದು ಕ್ಲಿಯರ್ ಆಗಿ ಏನಾಗ್ತಾರೆ ಅಂತಂದ್ರೆ ಏನ್ರಿ ಎವಿಡೆನ್ಸ್, ಔಟ್ವರ್ಡ್ ಎವಿಡೆನ್ಸ್ ಏನ್ರಿ ದೇವ್ರ ಮಕ್ಳಿಗೆ ಇದು ನಿಜವಾಗ್ಲು ಆ ವ್ಯಕ್ತಿ ಏನಾಗಿದ್ದಾರೆ ಮಾನಸಾಂತರವನ್ನು. ಅದಕ್ಕೆ ಬೈಬಲ್ ಎಷ್ಟೋ ಜನ ಏನಾಗಿದ್ದಾರೆ ಎಕ್ಸಾಂಪಲ್ಸ್ ಇದಾರೆ, ಅದರ ಎಷ್ಟೋ ಜನ ಸತ್ಯನ ಬಿಟ್ಟೋಗಿ ವಾಪಸ್ ಏನಾಗಿದ್ರೆ ಬರ್ದಿರೋದು ಎಕ್ಸಾಂಪಲ್ಸ್ ಏನಾಗಿದ್ದಾರೆ ಅಲ್ಲಿ ಕೊಟ್ಟಿರ. ಫಿಲಮ್ ಏನ್ಗೊಂದು ಪತ್ರ ಬರೀತಾರೆ ಗೊತ್ತಾ, ಫಿಲಮ್ಗೆ ಏನೋ ಅಡ್ವೈಸ್ ಕೊಡ್ತಾರೆ ಅಂದ್ರೆ ಒನಿಸಮಸ್ ಅದರ ಅವನು ಕೂಡ ಏನಾಗಿದ್ದಂತೆ ಬಿಟ್ಟೋಗ್ಬೇಡ ಸೇರಿಸ್ಕೋ ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರ. ಯಾಕೆ ಯಾಕೆ ಅಂದ್ರೆ ಇದು ಏನ್ರಿ ಸಹೋದರ ಅನ್ಯೂನ್ಯತೆ ಪ್ರೀತಿಗೆ ಏನ್ರಿ ಒಂದು ಪರೀಕ್ಷೆ. ಅದರ ನಾವು ಹೆಂಗೆ ತೇಜಸ್ಸಲ್ಲಿ ಏನ್ರಿ ಒಬ್ಬರ ದೂರ ಹಾಕೋದು ತಳ್ಳದಲ್ಲಿ ಹೆಂಗೆ ನಾವು ಫಾಸ್ಟ್ ಆಗಿ ಎಷ್ಟು ಒಂದು ಕುತೂಹಲದಿಂದ ಆಸಕ್ತಿಯಿಂದ ಮಾಡ್ತಿರೋ ಅದೇ ತರ ಸೇರಿಸ್ಕೊಳಕ್ ಏನಾಗಿರ್ಬೇಕು, ಅದೇ ತರ ಆಸಕ್ತಿನ ಏನಾಗಿರ್ಬೇಕು ಇರ್ಬೇಕು. ಅದರ ಪರಲೋಕ ತಂದೆ ದೇವರನ್ನೇ ಸೇರಿಸ್ಕೊಂತಾರೆ ಅಂದ್ರೆ ಇನ್ನು ಮನ್ಸಿನ ಯಾವ ಮೂಲೆಗೆ ಅಲ್ವರ ಅದಿಗೊಂಡ್ಬೇಕ್ರೆ ಏನ್ರಿ ಅಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ ಏನ್ರಿ ಅದಿಗೊಂಡ್ಬೇಕ್ರೆ ಅದ್ ಎಂಕರೇಜ್ ಮಾಡ್ಬೇಕು ಅಲ್ಲ, ಕ್ರಿಸ್ತನ ಮಾರ್ಗದಲ್ಲಿ ನಡೀಕೇನಬೇಕು ಅದನ್ನ ಇನ್ನ ಪ್ರೋತ್ಸಾಹ ಪಡಿಸ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಇದು ನಮ್ಮ ಬೈಬಲ್ ಓದ್ತೀರಿ ರೇಸ್, ನಮ್ಗೆ ಈ ಕಟ್ಟದ ಮಾರ್ಗ ಏನಂತ ಹೇಳಿದ್ರೆ ನಿಮ್ಮ ಓಟವನ್ನು ಸ್ಥಿರಚಿತ್ತವಾಗಿ ಓಡಂತ ಓಟ ಇದು. ಈ ಓಟ ಹೆಂಗಿದೆ ಅಂತಂದ್ರೆ ಒಬ್ಬರನ್ನ ಬಿದ್ದೋದ್ರೆ ಅವ್ರು ಬಿದ್ದೋಗೋದಿಂದ ಅವ್ರ ಕೀಟ ನಮ್ಗೆ ಏನ್ ಮಾಡಕ್ ಹೋಗಲ್ಲ, ದೇವ್ರು ಕೊಡೋದಿಕ್ ಹೋಗಲ್ಲ. ಅದರ ನಾವು ಯೋಗ್ಯವಾಗಿದ್ರೆ ನಮ್ಗೆ ಕೀಟ ಕೊಡೋದು ಏನಂದ್ರೆ ಅರ್ಥ ಕ್ಲಿಯರ್ ಆಗಿ ಹೇಳ್ತೀನಿ ಕೇಳ್ರಿ. ಯಾರೊಬ್ರು ಬಿದ್ದೋಗ್ಬಿಟ್ಟ ಅಂತಂದ್ರೆ ಅವ್ರ ಕೀಟ ಯಾರು ಕೊಡ್ತಾರೆ, ನಮ್ಗೆ ಕೊಡ್ತಾರೆ ಅಂತೇನಿಲ್ಲ ಗ್ಯಾರಂಟಿ. ನಾವು ಯೋಗ್ಯವಾಗಿದ್ರೆ ನಮಗ್ ಕೊಡ್ತಾರೆ, ನಾವು ಯೋಗ್ಯವಾಗಿಲ್ಲ ಅಂತಂದ್ರೆ ಆ ಕೀಟ ನಮ್ಗೂ ಏನಾಗಲ್ಲ ಸಿಕ್ಕೋದಿಲ್ಲ. ಯಾರ ಸಿಗ್ತಾರೆ ಮತ್ತೆ, ಯಾರು ಯೋಗ್ಯವಾಗಿರ್ತಾರೋ ಆ ಕೀಟ ಯಾರ ಸಿಕ್ಕೋದ ಅವ್ರಿಗೆ. ಯಾರೋ ಒಬ್ರು ಬಿದ್ದೋಗ್ಬಿಟ್ರು ಅಂತ ಮಾತ್ರಕ್ಕೆ ಅವ್ರ ಕೀಟ ನಮಗ್ ಕಡ್ಡಾಯವಾಗ ಸಿಕ್ಕೋದಿಲ್ಲ. ಅಂದ್ರ ನಾವು ಯೋಗ್ಯವಾಗಿದ್ರೆ ಫಸ್ಟ್ ಏ ನಮ್ ಕೀಟ ಏನಾಗಿರ್ತಾರೆ ಇರ್ತದೆ. ಅದ್ರ ಅದಕ್ಕೆ ನೋಡ್ಬೇಕ್ರೆ ಯಾರೋ ಒಬ್ರು ಹೇಳ್ತಾ ಇದ್ರು, ಸರ್ ಇಷ್ಟೆಲ್ಲ ಯಾಕೆ ಹಾರ್ವೆಸ್ಟ್ ಮಾಡ್ತೀರಾ, ಯಾಕೆಲ್ಲ ಸತ್ಯ ಹೇಳ್ಬಿಟ್ಟು ಅನೇಕ ಜನಗಳು ವಸ್ತು ಕರ್ಕೊಂಡ್ ಬರ್ತೀರಾ, ಯಾಕಪ್ಪ ಏನಪ್ಪ ಆಯ್ತು ಅಂತಂದ್ರೆ ಬ್ರದರ್ ಅನೇಕ ಜನಗಳು ಬಂದ್ಬಿಟ್ರೆ ನಮ್ಗೆ ಕೀಟ ಸಿಕ್ಕಲ್ವಲ್ಲ ಅಂತ ನಾನಂದೆ. ನೋಡಪ್ಪ ಅವ್ರು ಬರ್ಲಿ ಬರ್ದೇ ಇರ್ಲಿ ಅದಕ್ಕೂ ನಿಮ್ ಕೀಟ ಗೆಲ್ಲೋದಿಕ್ಕೂ ಸೋಲೋದಿಕ್ಕೂ ಏನ್ ವ್ಯತ್ಯಾಸ ಅಲ್ಲ ಬ್ರದರ್. ಇವಾಗ ದೇವ್ರು ಯಾರು ಇಲ್ಲ ಅಂದ್ರೆ ಆ ಕೀಟ ಯಾರು ಕೊಡ್ಬೇಕು, ದೇವ್ರು ನನ್ಗೆ ತಾನೆ ಕೊಡ್ಬೇಕು. ಹಂಗ್ರೆ ದೇವ್ರು ಯಾರು ಬರ್ಲಿಲ್ಲ ಅಂತಂದ್ಬಿಟ್ಟು ವೇಕೆಂಟ್ ಆಗಿರೋ ಸೀಟ್ಗಳನ್ನ ಏನ್ರಿ ಅನ್ವರ್ತಿ ಒನ್ಸ್ ಅಯೋಗ್ಯವಾಗಿರೋರು ಅವ್ರು ಕೊಟ್ಬಿಡ್ತಾರ, ಖಂಡಿತವಾಗ ಇಲ್ಲ ಅಲ್ವರ. ಅಯೋಗ್ಯವಾಗಿ ಏನ್ರಿ ಇತರೆ ಅಂತ ಮಾತ್ರಕ್ಕೆ ಯಾರು ಇಲ್ಲ ಅಂತ ಮಾತ್ರಕ್ಕೆ ಇಂಥವ್ರಿಗೆಲ್ಲ ಸೀಟ್ಗಳು ಕೊಡಕ್ ಹೋಗಲ್ಲ ದೇವ್ರು ಅಲ್ವರ. ಅದಕ್ಕೆ ದೇವ್ರ ಮೈಂಡ್ ಏನ್ ಮಾಡಕ್ ಫಸ್ಟ್ ಅರ್ಥ ಮಾಡ್ಕೊಬೇಕು, ದೇವ್ರಿಗೆ ಯಾರು ಫೇತ್ಫುಲ್ ಆಗಿರ್ತಾರೋ ಅವ್ರಿಗೆ ಏನ್ ಮಾಡೋದು ದೇವ್ರು ಜಯಮಾಲೆಯನ್ನ ಕೊಡೋದು. ನಾನು ಅದಕ್ಕೆ ಲಾಸ್ಟ್ ಟೈಮ್ ಕ್ವಶನ್ ಬುಕ್ ಅಲ್ಲಿ ನೋಡಿದಲ್ಲ, ವಾಟ್ ಆರ್ ದ ಎವಿಡೆನ್ಸಸ್ ಆಫ್ ಕಾನ್ಸಿಕ್ರೇಷನ್, ನಮ್ಮ ಕಾನ್ಸಿಕ್ರೇಷನ್ ಅಕ್ಸೆಪ್ಟ್ ಮಾಡಿದ್ರೆ ಅಂತಂದ್ಬಿಟ್ಟು ಏನಪ್ಪ ಎವಿಡೆನ್ಸಸ್ ಅಂದ್ರೆ ಹಲವಾರು ಎವಿಡೆನ್ಸಸ್ ನೋಡಿದೆ. ದೇವರು ಒಂದು ಪವಿತ್ರಾತ್ಮ ಹೆಚ್ಚಿನಾಗಿ ಬರ್ತಾ ಇದ್ರೆ ದೇವ್ರ ವಾಕ್ಯದಲ್ಲಿ ಹಂಗೆ ಬೆಳೀತಾರೆ, ಇನ್ನ ಅವಕಾಶಗಳು ದೇವ್ರು ತೆರೀತಾರೆ. ಅದರ ಅದೇ ತರ ಗುಣಗಳಲ್ಲೂ ಕೂಡ ಡೆಫಿನೆಟ್ ಆಗಿ ಏನಾಗ್ತದೆ ಚೇಂಜಸ್ ಆಗ್ತದೆ. ಇದು ಏನ್ರಿ ಒಂದು ದೀಪದ ತರ ಪ್ರಕಾಶವಾಗಿ ಎಲ್ಲರಿಗೂ ಗೊತ್ತಾಗತ್ತೆ, ಏನಾಗ್ತದೆ ಒಂದು ಒಂದು ಸೂಚನೆ ಆಗ್ತದೆ. ಇದು ಏನಂತ ಅಂತಂದ್ರೆ ಇದು ಒಂದು ಸೈನ್ ಅಂತ ಹೇಳ್ತಾರೆ. ಅದೇ ನೋಡ್ಬೇಕಾದ್ರೆ ಏನ್ರಿ ಅವ್ರ ಆಸಕ್ತಿ ಏನಾಗಬೇಕು ಅಂತಂದ್ರೆ ಹೊರಗಡೆ ಕಾಣಿಸೋದು ಮಾತ್ರ ಅಲ್ಲ, ಇದೇ ಆಸಕ್ತಿ ತನ್ನ ಬಲಹೀನತೆಯಿಂದ ಯಾವ ತರ ಎಲ್ಲ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಯ್ತೋ ಆ ಬಲಹೀನತನ ಸಂಪೂರ್ಣವಾಗಿ ಜಯಿಸೋದಿ ಕೂಡ ಏನಾಗಬೇಕು ಅವ್ರಿಗೆ ಅದು ಸಹಾಯ ಆಗ್ಬೇಕು. ಈ ಆಸಕ್ತಿ ಅದ್ರ ಆ ಒಂದು ವಿಚಾರದಲ್ಲಿ ಮಾತ್ರ ಅಲ್ಲ, ಅಂದ್ರೆ ತನ್ನ ಒಂದು ಬಲಹೀನತನ ಕೂಡ ಕಂಟ್ರೋಲ್ ಮಾಡೋದ್ರೆ ಏನಾಗಬೇಕು ಅದು ಕಾಣಿಸ್ಬೇಕು ಅಂತ ಹೇಳ್ತಾರೆ. ಅದಕ್ಕೆ ನಮ್ಮ ಗ್ರ್ಯಾಂಡ್ ಎಕ್ಸಾಂಪಲ್ ಯಾರ್ರಿ ಅಪೋಸ್ಟಲ್ ಪೌಲ್. ತನಗೆ ಅಂತ ಭಯಂಕರವಂತ ಒಂದು ಅಂದ್ರೆ ವೀಕ್ನೆಸ್ನ
ಕಾಡ್ ಏನ್ ಮಾಡ್ಬಿಟ್ರು ದೇವ್ರು ಭಯಂಕರ ಸ್ಟ್ರೆಂತ್ ಆಗಿ ಏನ್ ಮಾಡಿದ್ರು ಅದನ್ನ ಉಪಯೋಗಿಸಿದ್ರು. ಅಂದ್ರೆ ಅದಕ್ಕೆ ನೋಡ್ಬೇಕಾರೆ ಹೇಳ್ತಾರಲ್ಲ ಅದೇ ನಾವು ಇದು ಓದ್ಬೇಕಾರೆ ಹೇಳ್ತಾರೆ, ನಿಮ್ ಬಲಹೀನತೆಯಲ್ಲಿ ನನ್ನ ಬಲವು ಏನಾಗಿರ್ತದೆ? ಪೌಲ್ಗೆ ಏನ್ರಿ ಸೇವೆ ಅವ್ರು ಮಾಡಿದ್ರು ಅಬ್ಬಾಬಪ್ಪ, ಎಲ್ಲಾ ಜಾಗದಲ್ಲಿ ಹೋಗಿ ಏನ್ ಮಾಡೋದು ಸಭೆಗಳನ್ನ ಸ್ಥಾಪನೆ ಮಾಡೋದ್ರ. ಇವತ್ತು ಒಬ್ಬರನ್ನ ಸತ್ಯ ಕರ್ಕೊಂಬಂದಿ ಏನ್ರಿ ಅಷ್ಟು ಈಸಿ ಅಲ್ಲ. ಸತ್ಯ ಕರ್ಕೊಂಬಂದ್ಮೇಲೆ ಅಲ್ಲೇ ಉಳ್ಸ್ಕೊಳೋದು ಅದೊಂದು ದೊಡ್ಡ ಭಯಂಕರ ಕೆಲಸ. ಅದನ್ನ ಯಾಕಂದ್ರೆ ಬಂದ್ಬಿಡ್ತಾರೆ, ಬಂದ್ಬಿಟ್ಟು ಹೆಂಗಿರ್ತಾರೆ ಇವತ್ತು ನಾಳೆ ಚಿಟ್ಟ ಇರ್ತಾರೆ ಆರೋ ಬಿಡ್ತಾರೆ. ಶಾಶ್ವತವಾಗಿ ಸತ್ಯಲ್ಲಿ ನಿಲ್ಸಿ ಅದನ್ನ ಬೆಳೆಸಿ ಅದರ ಅದನ್ನ ಏನ್ರಿ ಒಂದು ಕಾಯ ಒಂದು ಬೀಜ ಹಾಕಿ ಮಡಿಕೆ ಹೊಡೆದು ಅದನ್ನ ಬೆಳೆಸಿ ಅದೊಂದು ಫಲ ಕೊಡ್ತಾರ ಮಾಡೋದು, ಇಟ್ ಈಸ್ ವೆರಿ ವೆರಿ ಗ್ರೇಟ್ ಎಫರ್ಟ್. ಅಂದ್ರೆ ಅದು ಎಷ್ಟು ಈಸಿಯಾಗಿ ಆಗೋ ಕೆಲಸನೇ ಅಲ್ಲ. ಅದಕ್ಕೆ ಅಪೋಸ್ಟಲ್ ಪೌಲ್ ಹೇಳ್ತಾರಲ್ಲ, ಯಾವ ಥರ ಕೆಲಸ ಮಾಡ್ತೀನಿ ಅಂತಂದ್ರೆ ಏನ್ರಿ ಒಂದು ಸ್ತ್ರೀ ಪ್ರಸವ ವೇದನೆ ಪಡೋ ರೀತಿ ನಾನೇ ಮಾಡ್ತೀನಿ ಪ್ರಸವ ವೇದನೆ. ಅಂದ್ರೆ ಎಷ್ಟು ಲೇಬರ್ ಪೇನ್ ಇರಬೇಕು ಎಷ್ಟು ಮಾಡಿ, ಅಂದ್ರೆ ಎಷ್ಟು ಮೈಂಡಲ್ಲಿ ಟೆನ್ಷನ್ ಇರಬೇಕು ಅದರ. ಈ ತರ ಏನ್ರಿ ಒಂದು ಔಟ್ವರ್ಡ್ ಮ್ಯಾನಿಫೆಸ್ಟೇಷನ್ಸ್ಗಳು ಏನಾಗಬೇಕು ಅಲ್ಲಿ ಕಾಣಿಸ್ಬೇಕು ಬದಲಾವಣಿಕೆ. ಯಾವ್ದ್ರಲ್ಲಿ ಎಲ್ಲಾ ವಿಚಾರದಲ್ಲಿ ಬದಲಾವಣೆ ಏನ್ ಮಾಡ್ಬೇಕು ದೇವ್ರ ಮಕ್ಕಳಲ್ಲಿ ಅದು ಕಾಣಿಸ್ಬೇಕು. ಅಲ್ಲರ ಇದು ಏನ್ರಿ ಈ ತರ ವೀಕ್ನೆಸ್ ಇದ್ದವರು ಓವರ್ಕಮ್ ಮಾಡಿದ್ರೆ ಹೆಂಗಿರ್ತಾರೆ? ಅವಾಗ ಸಹೋದರಗಳು ಏನ್ ಮಾಡ್ಬೇಕು ಅಂದ್ರೆ ಅವ್ರನ್ನ ಅಪ್ಪಿಕೊಂಡು ಅದನ್ನ ಸ್ವೀಕಾರ ಮಾಡಕ್ ಏನಾಗಿರ್ಬೇಕು ಯಾವತ್ತು ರೆಡಿ ಆಗಿರ್ಬೇಕು. ಅದರ ನಮ್ಮ ಬೈಬಲ್ ಓದ್ತಿಲ್ಲ ಒಂದ್ ಸಾಮ್ಯ ಏನ್ರಿ, ಒಬ್ಬ ಮಗ ಅಪ್ಪನ ಹತ್ರ ಆಸ್ತಿ ಎಲ್ಲ ತಗೊಂಡೋಗಿ ಏನ್ ಮಾಡ್ತಾನೆ ಎಲ್ಲ ಏನ್ ಮಾಡ್ಕೊಂಡ್ ಬರ್ತಾನೆ ಎಲ್ಲ ಕಳ್ಕೊಂಡು ಬಂದ್ಬಿಡ್ತಾನೆ. ಬರ್ಬೇಕಾದ ತಿರ್ಗ ಯಾವ ತರ ಬರ್ತಾನೆ ಅವನು ನಾನು ಹೋಯ್ತೀನಿ ನಮ್ಮ ಅಪ್ಪ ಮನೆಗೆ ಹೋಯ್ತೀನಿ ತಿರ್ಗಾ ಕೇಸ್ ಕೇಸ್ ಹಾಕ್ತೀನಿ ಜಗಳ ಹಾಕ್ತೀನಿ ನನ್ನ ಆಸ್ತಿ ಇನ್ನೊಂದ್ ಸ್ವಲ್ಪ ಕಿತ್ಕೊಂಡ್ಬರ್ತೀನಿ ಅಂತ ಹೋದ್ನಾ? ಇಲ್ಲ ಇಲ್ಲ ಪಶ್ಚಾತ್ತಾಪದಿಂದ ಬರ್ತಾನೆ. ಏನ್ ಕೇಳ್ಕೊಂತಾನೆ ಅವ್ನ ಮನ್ಸಲ್ಲಿ ಏನ್ ಥಿಂಕ್ ಮಾಡ್ತಾನೆ ಮನೆಗೆ ಹೋಗ್ಬಿಟ್ಟು ಏನ್ ಮಾಡೋಣ ಅಂತ? ಆಳುಗಳಲ್ಲಿ ನಮ್ಮ ಅಪ್ಪನ ಹತ್ರ ಕ್ಷಮೆ ಕೇಳ್ತೀನಿ, ಅವ್ರ ಆಳುಗಳಲ್ಲಿ ಒಬ್ಬನಂತೆ ಇರ್ತೀನಿ. ಅದು ಮೈಂಡ್ ಅಲ್ರ, ಆಳುಗಳಲ್ಲಿ ಒಬ್ಬರನ್ನಾಗೆ ಸ್ವೀಕಾರ ಮಾಡೋ ಸಾಕು ಅಂತ ಅದೇ ದೇವ್ರು ನೋಡಿದ್ರು. ಅದ್ರ ಅದಿ ನೋಡ್ಬೇಕ್ರೆ ಅಲ್ಲಿ ಹೆಜ್ಜೆ ಅವನ್ ತಂದೆ ಏನ್ ಮಾಡ್ತಾನೆ ನೋಡಿದ ತಕ್ಷಣ ಫುಲ್ ಸಂತೋಷದಿಂದ ಏನ್ ಮಾಡ್ತಾನೆ ನಮ್ಮ ಮಗನ ಅಪ್ಕೊಂಡು ಆ ಮಗನ್ಗೇನೆ ಬಲಿ ಎಂತಾರೆ ಸಾರಿ ಎಂತಾರೆ ಹೋರಿಗಳನ್ನ ಕಡ್ದಿ ಅವತನ ಮಾಡ್ತಾನೆ. ಅವಾಗ ದೊಡ್ಡ ಮಗ ಹೊಟ್ಟೆ ಕಿಸ್ ಬಂದ್ಬಿಡ್ತಾರೆ, ಏನಪ್ಪ ನಾನು ಇಷ್ಟೆಲ್ಲ ಮಾಡ್ತೀನಿ ಅಂದ್ರೆ ಅಯ್ಯೋ ರಾಜ ನೀನ್ ಯಾವತ್ತ ನನ್ ಜೊತೆಗಿದ್ಯಾ ಕಡ್ದೋಗಿರೋ ಮಗ ಇವತ್ ಸಿಕ್ಕೋನಲ್ಲ ಅದಕ್ ನಾನೇ ಮಾಡಕ್ ಅವತನ. ದೇವ್ರು ಇದನ್ನೇ ನೋಡೋದು, ಅಂದ್ರೆ ಯಾರು ರಿಪೆಂಟ್ ಆಗಿ ಪ್ರಾಪರ್ ಆಟಿಟ್ಯೂಡ್ ಅಲ್ಲಿ ದೇವ್ರ ಬರ್ತಾರೋ ದೇವ್ರು ಯಾವತ್ತ ಏನ್ ಮಾಡುದಿಲ್ಲ ನಿರಾಕರಿಸ ಸಾಧ್ಯನೇ ಇಲ್ಲ. ಮನುಷ್ಯ ಮಾಡ್ಬೋದು ಅದರ ಪರ್ಲೋಕ ದೇವ್ರು ಅಂತ ಮಾಡಕ್ ಸಾಧ್ಯ ಇಲ್ಲ. ಬೈಬಲ್ ಹೇಳ್ತಾರೆ ಹೇಳ್ತಾರೆ ಜಜ್ಜಿ ಹೋದ ಕುಗ್ಗೆ ಹೋಗದ ಮನ್ಸನ್ನು ದೇವ್ರೇ ಮಾಡೋದಿಲ್ಲ ಎಂತ ಯೇಸು ಕ್ರಿಸ್ತನ್ ಕಳ್ಸಿಕೊಟ್ಟಿದ್ದೆ ಯಾರಿಗೋಸ್ರ ಅವರು ನಮಗೋಸ್ರ ನೋಡಿ ಒಂದು ವಾಕ್ಯ ಇದೆ ನೋಡಿ ಒಂದನೇ ಕೊರಿಂಥದಲ್ಲಿ ಒಬ್ಬ ವ್ಯಕ್ತಿನ ಅವ್ರನ್ನ ಬಹಿಷ್ಕಾರ ಹಾಕಿ ಅಂತ ಹೇಳ್ತಾರೆ ಒಂದು ವಚನ ಓದನ ಒಂದನೇ ಕೊರಿಂಥ 5ನೇ ಅಧ್ಯಾಯದಲ್ಲಿ ಒಂದನೇ ಕೊರಿಂಥ 5ನೇ ಅಧ್ಯಾಯದಲ್ಲಿ ಓಕೆ 5ನೇ ಅಧ್ಯಾಯದಲ್ಲಿ ಓಕೆ ಓದಿ 11th verse 11 ಮತ್ತೆ 12 ಆದರೆ ಕ್ರೈಸ್ತ ಸಹೋದರರೆನಿಸಿಕೊಂಡವನು ಜಾರನಾದರೂ ಲೋಭಿಯಾದರೂ ವಿಗ್ರಹಾರಾಧಕನಾದರೂ ಬೈಯುವವನಾದರೂ ಕುಡಿದವನ ಕುಡುಕನಾದರೂ ಸುಲುಕೊಳ್ಳುವವನಾದರೂ ಆಗಿದ್ದ ಪಕ್ಷದಲ್ಲಿ ಅವನ ಸಹವಾಸ ಮಾಡಬಾರದು. ನೋಡ್ರಿ ಏನ್ ಹೇಳ್ತಾರೆ, ಅವನ ಸಹವಾಸ ಮಾಡ್ಬೇಡಿ ಅಂತ ಹೇಳ್ತಾರೆ. ಯಾರ ಬಗ್ಗೆ ಹೇಳ್ತಾರೆ ಇಲ್ಲಿ? ಇಲ್ಲಿ ನಾವೆಲ್ಲ ಬರೀ ಜಾರರ ಬಗ್ಗೆ ಯೋಚನೆ ಮಾಡ್ಬಿಡ್ತೀವಿ, ಮಿಕ್ಕ ಕತೆಗಳೈತಲ್ಲ ಅವ್ರಿಗೆಲ್ಲ ಬಿಟ್ಟೆ ಬಿಡ್ತೀನಿ ಅಂತೀನಿ. ಏನಂತಾರೆ ಒಬ್ಬ ಜಾರರ ಆಮೇಲೆ ಏನ್ರೇ ಲೋಭಿ ಆಮೇಲೆ ಸುಳಿದುಕೊಳ್ಳವನು ಬೈಯವನು ವಿಗ್ರಹಾರದಕ್ಕೂ ಇವೆಲ್ಲರೂ ಸಮಾನೆ. ಅದರ ನಾವು ಒಬ್ಬರದ್ ಮಾತ್ರ ಹಿಡ್ಕೊಂಡ್ಬಿಡ್ತೀನಿ, ಮಿಗ್ದವನ್ನೆಲ್ಲ ಬಿಟ್ಬಿಡ್ತೀನಿ ನೋಡಿ ಈಸಿಯಾಗಿ. ಅದರ ಆಮೇಲೆ ಕುಡುಕ ಇವನ್ನೆಲ್ಲಾನು ದೇವ್ರು ಈಕ್ವಲ್ಸ್ಗೆಲ್ಲ ಜಜ್ ಮಾಡ್ತಾರೆ. ಇಂಥ ಸಮಾಸ ನೀವು ಮಾಡ್ಬೇಡಿ ಅಂತ ಹೇಳ್ತಾರೆ. ಏನಕ್ಕೆ ನೋಡಿ ಏನ್ ಮಾಡ್ಬೇಕಂತೆ ಅವ್ರಿಗೆ? ಹಾ ಅಂತವನ ಸಂಗಡ ಊಟ ಮಾಡಲು ಬಾರದು ಎಂದು ಬರೆದಿದ್ದೇನು. ಅದರ ಊಟ ಮಾಡಿದ್ರೆ ಎದ್ದೋಗ್ಬಿಡ್ತೀರಿ, ವೆರಿ ಗುಡ್, ಹೋಗಪ್ಪ ನಿಂಪ ನೀನ್ ಹಾಳಾಗು ಅಂತ ಅಲ್ವರ. ಆದ್ರೆ ಎಲ್ಲಿವರೆಗೂ ಅಂತಂದ್ರೆ 2ನೇ ಕೊರಿಂಥ ಅಪೊಸ್ತಲ ಪೌಲ್ ಅದೇ ವ್ಯಕ್ತಿ ಬಗ್ಗೆ 2ನೇ ಕೊರಿಂಥ 2ನೇ ಅಧ್ಯಾಯ 6ನೇ ವಚನ ಮತ್ತೆ 7ನೇ ವಚನ. ಇಂಥವನಿಗೆ ನಿಮ್ಮಲ್ಲಿ ಎಷ್ಟಾದ ಜನರಿಂದ ಉಂಟಾದ ಆ ಶಿಕ್ಷೆಯೇ ಸಾಕು. ಸಾಕು
ಯಾರ ಬಗ್ಗೆ ಹೇಳ್ತಾ ಇದ್ರು ಅಪೊಸ್ತಲ ಪೌಲು ಫಸ್ಟ್ ಒಂದು ಅಧ್ಯಾಯದಲ್ಲಿ ಯಾವ ವ್ಯಕ್ತಿಯ ಬಗ್ಗೆ ಹೇಳ್ತಾ ಇದ್ರು ಹಂಗೆ ನೀವು ಏನ್ರಿ ಇದುವರೆಗೂ ನೀವು ಪ್ರೀತಿ ನೋಡ್ತಿರೋದು ಏನಾಗಿದೆ ಅದು ಅದೇ ಒಂದು ದೊಡ್ಡ ಶಿಕ್ಷೆ ಆಗಿದೆ ಸಾಕು ಅಂತ ಹೇಳ್ತಾರೆ ಅದಕ್ಕೆ ಸಾಕು ಆಮೇಲೆ ಇನ್ನು ಅವನನ್ನು ಶಿಕ್ಷಿಸದೆ ಮನ್ನಿಸಿರಿ ಸಂತೈಸಿರಿ ಶಿಕ್ಷಿಸದೆ ಏನ್ ಮಾಡಿ ನೀವು ಮನ್ನಿಸಿರಿ ಆಮೇಲೆ ಏನ್ ಮಾಡ್ಬೇಕಂತೆ ಸಂತೈಸಿರಿ ಅಲ್ಲರ ಯಾರೋ ಒಬ್ರು ತಪ್ಪು ಮಾಡ್ಬಿಟ್ಟು ಊರೆಲ್ಲ ಪ್ರಚಾರ ಮಾಡ್ಕೊಂಡು ಬಂದ್ಬಿಡ್ತೀರಿ ಅದೇ ತರ ಒಂದ್ ಲಿಮಿಟೆಡ್ ಪೀರಿಯಡ್ ಆಗಿದ್ಮೇಲೆ ಅವ್ರ ಮಾನಸಾಂತರ ಅಂದ್ಮೇಲೆ ಅದೇ ತರ ಅದನ್ನೆಲ್ಲ ಪ್ರಚಾರ ಮಾಡ್ತಾರ ಅದೆಲ್ಲ ಯಾರು ಮಾಡಲ್ಲ ನೋಡ್ರಿ ಅಲ್ವರ ಅದಕ್ಕೆ ಅಂತಾರೆ ಏನಂದ್ರೆ ಮನುಷ್ಯನ ಆಟಿಟ್ಯೂಡ್ ದೇವರು ಪರಲೋಕದಲ್ಲಿ ನೋಡ್ತಾರ ನೋಡ್ರಿ ಅದಕ್ಕೆ ಹೇಳ್ತಾರೆ ಅವನ್ನ ಸಂತೈಸಿರಿ ಆಮೇಲೆ ಇಲ್ಲವಾದರೆ ಅವನು ಅಧಿಕವಾದ ದುಃಖದಲ್ಲಿ ಮುಳುಗಿ ಹೋದಾನು ಇಲ್ಲ ಅಂದ್ರೆ ಅಧಿಕವಾದ ದುಃಖದಲ್ಲಿ ಮುಳುಗಿ ಹೋಗಾನು ಆಮೇಲೆ ಆದ್ದರಿಂದ ಅವನಿಗೆ ನಿಮ್ಮ ಪ್ರೀತಿಯನ್ನು ನಿಶ್ಚಯಪಡಿಸಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ನೋಡ್ರ ಅದಕ್ಕೆ ನಿಮ್ ಪ್ರೀತಿ ನೆಮ್ಮಡಿ ನೀವು ನೋಡಿಸ್ಬೇಕು ಅಂತ ಬೇಡ್ಕೊಳ್ತೀನಿ ಅಂತ ಹೇಳ್ತಾರೆ ಯಾಕೆ ನೋಡಿ ಮುಂದಕ್ಕೆ ಹೇಳ್ತಾರೆ ಸರ್ವ ವಿಷಯದಲ್ಲೂ ನೀವು ವಿಧೇಯರಾಗಿದ್ದೀರೋ ಏನೋ ನಿಮ್ಮ ಗುಣವನ್ನು ಪರೀಕ್ಷಿಸಿ ತಿಳಿದುಕೊಳ್ಳಬೇಕೆಂಬ ಉದ್ದೇಶದಿಂದಲೇ ಮೊದಲು ಬರೆದೆನು ನೋಡ್ರ ಇವೆಲ್ಲ ಬರೀತಾರೆ ದಿನಕ್ಕೆ ನಿಮ್ಮ ಗುಣಗಳನ್ನ ತಿಳ್ಕೊಳಕ್ಕೋಸ್ಕರ ಬರೀತಾ ಇದ್ದೀನಿ ಹಂಗಾದ್ರೆ ದೇವ್ರ ಇವೆಲ್ಲ ಎಕ್ಸ್ಪೀರಿಯನ್ಸಸ್ಗಳು ಈ ಸಹೋದರಗಳ ನಡುವೆ ಭಿನ್ನಾಭಿಪ್ರಾಯಗಳು ಈ ಸಹೋದರಗಳಿರುವಂತ ಒಂದು ಬಲಹೀನತೆಗಳು ಇವೆಲ್ಲ ಏನಕ್ಕೆ ಬಿಡ್ತಾರೆ ಅಂದ್ರೆ ಒಬ್ರದ್ದೊಬ್ರದ್ದು ಏನ್ ಮಾಡ್ಬೇಕಲ್ಲಿ ಸಹಿಸ್ಕೊಳೋದು ಫರ್ಗ್ಯೂನೆಸ್ ಕೊಡೋಂತ ಒಂದು ಗುಣಗಳು ಫರ್ಗೀವ್ ಮಾಡೋಂಥದ್ದು ಕಲೀರಿ ಅಂತ ಆಮೇಲೆ ನೆಕ್ಸ್ಟ್ ನೀವು ಯಾರಿಗೆ ಯಾವುದನ್ನು ಮನ್ನಿಸುತ್ತೀರೋ ನಾನು ಸಹ ಮನ್ನಿಸುತ್ತೇನೆ ನಾನು ಯಾವುದನ್ನಾದರೂ ಮನ್ನಿಸದಿದ್ದರೆ ಕ್ರಿಸ್ತನ ಸನ್ನಿಧಾನದಲ್ಲಿ ನಿಮ್ಮ ನಿಮಿತ್ತವೇ ಮನ್ನಿಸಿದೆನು ಸೈತಾನನು ನಮ್ಮನ್ನು ವಂಚಿಸಿ ನಷ್ಟಪಡಿಸಬಾರದು ಅವನ ಯೋಚನೆಗಳನ್ನು ನಾವು ಅರಿಯದವರಲ್ಲವಲ್ಲ ಅದಕ್ಕೆ ಹೇಳೋದು ಯಾಕೆ ಹಿಂಗ ಹೇಳೋದು ಅಂತಂದ್ರೆ ಸೈತಾನನ ಕುತಂತ್ರಗಳು ನಾವು ಅರಿಯದವರಲ್ಲ ಚೆನ್ನಾಗಿ ಗೊತ್ತು ಅದಕ್ಕೆ ಸೈತಾನ ಅಡ್ವಾಂಟೇಜ್ ಮಾಡ್ತಾನೆ ಅವನ ಪಾಲಿಸಿನೇ ಡಿವೈಡ್ ಅಂಡ್ ರೂಲ್ ಅದರ ಸಂತೋಷ ಮಾಡ್ಬಿಡು ಅಂತ ಅಂದ್ರೆ ಅದಕ್ಕೆ ನೋಡ್ಬೇಕಾದ್ರೆ ಇದಕ್ಕೆ ದೇವ್ರ ಮಕ್ಳು ಏನ್ ಮಾಡಕಂದ್ರೆ ಆಸ್ಪದ ಕೊಡಕ್ಬೋದು ಅದಕ್ಕೆ ಹೇಳ್ತಾರಲ್ಲ ಏನಂತಂದ್ರೆ ಮೂರನೇ ಟೈಪ್ ಆಫ್ ವೀಕ್ನೆಸ್ ಅದರ ನಮ್ಗೆಲ್ಲಾರ್ಗು ಎಲ್ಲಾರ ತರ ಇರ್ತಾರೆ ಏನ್ ಮಾಡ್ಬೇಕು ಅಂದ್ರೆ ಎಲ್ಲಾರು ಒಬ್ಬೊಬ್ಬರನ್ನ ಸಹಿಸ್ಕೊಂಡು ಒಟ್ಟಿಗೆ ಇರೋದು ಏನ್ ಮಾಡಕ್ ನಾವು ಕಲಿಬೇಕು ಅಲ್ರ ಅದಕ್ಕೆ ಓಕೆ ನಾವೇನ್ ಮಾಡೋಣ ಈ ವಾರ ಇಲ್ಲಿ ನಿನ್ಸ್ಬಿಡೋಣ ನೆಕ್ಸ್ಟ್ ವೀಕ್ ನಾವೇನ್ ಮಾಡೋಣ ನಾವು ಕಂಟಿನ್ಯೂ ಮಾಡೋಣ ಓಕೆನಾ ಸೊ ಅದಕ್ಕೆ ನೆಕ್ಸ್ಟ್ ವೀಕ್ ಇನ್ನೊಂದು ಪಾಯಿಂಟ್ ಹೇಳ್ತಾರೆ ಇನ್ನೊಂದು ಕಂಡೀಷನ್ ಅದರ ಅವ್ರ ಬಗ್ಗೆ ಅಂದ್ರೆ ಅವ್ರು ಆತರ ಒಂದು ಬಲನೇ ಇತ್ತಿದ್ರೆ ನಾವೇನ್ ಮಾಡ್ಬೇಕು ಅಂತ ಅದನ್ನ ನಾವೇನ್ ಮಾಡೋಣ ಮುಂದೆ ಬರೋಂತ ವಾರದಲ್ಲಿ ಓದೋಣ ಅದರ ಸರಿ ಯಾರಿಗಾರ ಡೌಟ್ಸ್ ಇದ್ರೆ ಕೇಳ್ಬೋದು ಏನೋ ಡೌಟ್ಸ್ ಏನೋ ಪ್ರಶ್ನೆ ಇದ್ರೆ ಕೇಳಿ ಇಲ್ಲ ನಾನು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ ಓಕೆ ಸರಿ ಹಂಗಾರೆ ಒಂದು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡೋಣ